ಮಾತಾಡ್ಬೇಕಣಪ್ಪ, ನಿನ್ನ ಅನುಭವ ಹೇಳಬೇಕು ಅಂತ. ಮೈಕ್ ಹಿಡ್ಕೋಪ್ಪ, ನೀನ್ ಮಾತಾಡ್ ಮೈಕಲ್ ಮಾತಾಡ. ಎಲ್ರಿಗೂ ನಮಸ್ಕಾರ. ನಾನು ಆಕ್ಚುಲಿ ಇಷ್ಟು ದೊಡ್ಡ ಸ್ಟೇಜ್ ಅಲ್ಲೆಲ್ಲ ಮಾತಾಡೋ ಅಭ್ಯಾಸ ಇಲ್ಲ, ಆದ್ರೂ ಸ್ವಲ್ಪ ಮಾತಾಡ್ಬಿಡ್ತೀನಿ. ಒಂದ್ ಸ್ವಲ್ಪ ಆ ಕಡೆ ಹೋದ್ರೆ ಚಿಕ್ಕದಾಗುತ್ತೆ. ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಫಸ್ಟ್ ಇಷ್ಟಪಡ್ತೀನಿ, ಇಡೀ ಟೀಮ್ಗೆ, ಕೋಟಿಗೊಬ್ಬ ಟೀಮ್ಗೆ, ಕಾರ್ತಿಕ್ಗೆ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಗೆ ಆ್ಯಂಡ್ ಸುದೀಪ್ ಸರ್ಗೆ ಸ್ಪೆಷಲ್ಲಾಗಿ. ಯಾಕೆ ಅಂತಂದರೆ ನಾನು ಈ ಸಿನಿಮಾದಲ್ಲಿ ನನ್ನ ವರ್ಕು ತುಂಬ ಚೆನ್ನಾಗಿ ರೆಕಗ್ನೈಸ್ ಆಗಿದೆ ಅಂದರೆ ಸುದೀಪ್ ಸರ್, ನಾನು ನಿಮ್ಗೆ ಯಾವತ್ತೂ ಥ್ಯಾಂಕ್ಸ್ ಹೇಳ್ತಾನೆ ಇರ್ತೀನಿ. ನಾನು ನಿಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದಾಗ ನನಗೆ ಎಕ್ಸ್ಟ್ರಾ ರೆಕಗ್ನೈಸೇಷನ್ ಸಿಗುತ್ತೆ, ಅದಕ್ಕೆ ನೀವು ಕಾರಣ. ಅದು ನೀವು ಕೊಡೋ ಎಕ್ಸ್ಟ್ರಾ ಕಾನ್ಫಿಡೆನ್ಸ್, ನನ್ನ ಮೇಲೆ ಇಟ್ಟಿರೋ ನಂಬಿಕೆ, ಅದನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ನಾನು ತುಂಬ ಹಾರ್ಡ್ ವರ್ಕ್ ಮಾಡೇ ಮಾಡ್ತೀನಿ, ಅದನ್ನು ನಾನು ಕಂಟಿನ್ಯೂ ಮಾಡಿರ್ತೀನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್ ಆ್ಯಂಡ್ ಎಂಟೈರ್ ಟೀಮ್ಗೆ, ಆರ್ಟಿಸ್ಟ್ಗಳು ಎಲ್ಲರಿಗೂ ಎಲ್ಲರಿಗೂ ನಾನು ಥ್ಯಾಂಕ್ಸ್. ಥ್ಯಾಂಕ್ ಯು. ನಿಜವಾಗ್ಲೂ ಚಂದ್ರು ತುಂಬ ಒಳ್ಳೆಯ ಕೆಲಸಗಾರ. ತನ್ನ ಬೆಳಕಿನ ನೆರಳಿನ ಆಟದಲ್ಲಿ ತನ್ನ ಕೈ ಚಳಕವನ್ನು ತೋರಿಸ್ತಾ ಇವತ್ತು ಚಿತ್ರೋದ್ಯಮದಲ್ಲಿ. ನಾನು ಆ್ಯಕ್ಚುಲಿ ಚಂದ್ರನ ಬಹಳ ಹಿಂದೆ ರವಿಚಂದ್ರನ್ ಅವರ ಸಿನಿಮಾಗಳು ನಾನು ಕಲಾ ನಿರ್ದೇಶನ ಕೆಲಸ ಮಾಡಬೇಕಾದ್ರೆ ಕೃಷ್ಣಕುಮಾರು ಹಾಗೂ ಸೀತಾರಾಮ್ ಅವರಿಗೆಲ್ಲ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ಆ ಒಬ್ಬ ವ್ಯಕ್ತಿಯ ಪರಿಶ್ರಮ ಮತ್ತು ಆ ಕಾನ್ಸಂಟ್ರೇಷನ್ನ ನೋಡ್ಕೊಳ್ತಾ ಬಂದಿದ್ದೀನಿ. ಚಂದ್ರು, ಇವತ್ತು ಕೋಟಿಗೊಬ್ಬ ಚಿತ್ರಕ್ಕೆ ತಾವು ಕ್ಯಾಮ್ರಾಮನ್ ವರ್ಕ್ ಮಾಡಿರೋದು, ನಾನೊಬ್ಬ ಆರ್ಟ್ ಡೈರೆಕ್ಟರ್ ಕೆಲಸ ಮಾಡಿರೋದು ತುಂಬ ಖುಷಿಯಾಗುತ್ತೆ. ಈಗ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಅಂದಾಗ ಅದು ಯಾವತ್ತೂ ನಮ್ಮನ್ನ ಒಂದು ಥರ ಒಂದು ಸೆಲೆಗೆ ಎಳ್ಕೊಂಡು ಹೋಗುತ್ತೆ. ಈಗ ಅನುರಾಧ ಭಟ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಈಗ ಒಂದು ಈ ಚಿತ್ರದ ಲಾಲಿ ಹಾಡನ್ನ ಕೇಳುವಂತಹ ಸಂದರ್ಭ ಇದು. ಒಂದು ಅತ್ಯುತ್ತಮವಾದಂತಹ ಒಂದು ಹಾಡಿದೆ ಚಿತ್ರದಲ್ಲಿ. ತಾಯಿ ಮತ್ತು ಆ ಮಗುವಿನ, ಅಂದ್ರೆ ಹೊಟ್ಟೆಯಲ್ಲೇ ಇರುವಂತಹ ಮಗುವಿನ ಸಂಬಂಧ ಏನು ಅನ್ನೋದ್ರ ಬಗ್ಗೆ ಹಾಡು. ಆ ಹಾಡನ್ನ ಈಗ ಅನುರಾಧ ಭಟ್ ಅವರು ಹಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಹಾಡಕ್ಕೆ ಮುಂಚೆ ಐ ವುಡ್ ಲೈಕ್ ಟು ಟಾಕ್ ಟೂ ಲೈನ್ಸ್. ನಾನು ಈ ಚಿತ್ರದಲ್ಲಿ ಹಾಡಿರೋದು ಬೇರೆ ಹಾಡು, ಪಟಾಕಿ ಪೋರಿಯೋ, ವಿಚ್ ಇಸ್ ಟ್ರೆಂಡಿಂಗ್, ಆ್ಯಂಡ್ ಐಮ್ ಸೋ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಸಾಂಗ್. ಥ್ಯಾಂಕ್ ಯು ಸುದೀಪ್ ಸರ್. ಈ ಹಾಡನ್ನು ನಾವು ರಾತ್ರಿ 1 ಗಂಟೆಯಲ್ಲಿ ರೆಕಾರ್ಡ್ ಮಾಡಿದ್ವಿ, ಆ್ಯಂಡ್ ಸುದೀಪ್ ಸರ್ ವಾಸ್ ಆನ್ಲೈನ್ ಟು ಎಕ್ಸ್ಪ್ಲೇನ್ ಈಚ್ ಆ್ಯಂಡ್ ಎವ್ರಿ ಡೀಟೇಲ್, ಯಾವ ಥರ ಎಕ್ಸ್ಪ್ರೆಷನ್ ಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅರ್ಜುನ್ ಜನಿಯ ಸರ್, ನಿಮಗೂ ಥ್ಯಾಂಕ್ ಆ್ಯಂಡ್ ಥ್ಯಾಂಕ್ಸ್ ಟು ದಿ ಎಂಟೈರ್ ಟೀಮ್. ಈಗ ಲಾಲಿ ಹಾಡು. ಥ್ಯಾಂಕ್ ಯು ವೆರಿ ಮಚ್. ದಯವಿಟ್ಟು ಸೂರಪ್ಪ ಬಾಬು ಅವರು ಬಂದು ಒಂದು ಪುಷ್ಪಗುಚ್ಛವನ್ನು ನೀಡಬೇಕಾಗಿ ಕೇಳ್ಕೊತೀನಿ. ಈ ಹಾಡಿನಲ್ಲಿ ಅಭಿರಾಮಿಯವರ ಅಭಿನಯ ಅಮೋಘ. ನಿಜವಾಗಲೂ ಒಂದು ಕಡಕ್ ತಾಯಿ ಹೊಟ್ಟೆಯಲ್ಲಿ ಮಗುವನ್ನು ಇಟ್ಟುಕೊಂಡು ಇಡೀ ಸಮಾಜದ ಮುಖವಾಗಿ ನಿಂತು ಹೊಟ್ಟೆ ಒಳಗೆ ಇರುವಂತಹ ಮಕ್ಕಳು ಏನಿದ್ದಾರೆ ಇಬ್ಬರು, ಅವರಿಗೆ ತನ್ನ ಸ್ಥೈರ್ಯವನ್ನ ಧೈರ್ಯವನ್ನ ತುಂಬುವಂತ ಅಭಿನಯ ನಿಜವಾಗಲೂ ಅಮೋಘ. ಈ ಸಂದರ್ಭದಲ್ಲಿ ಚಂದ್ರು ಕೂಡ ನೀವು ತಾವು ಬೊಕ್ಕೆ ಕೊಡ್ಬೇಕಂತ ಕೇಳ್ಕೊತಿದ್ದೆ. ನೀವು ನಿಂತ್ಕೊಳ್ಳಿ ಒಂದು ನಿಮಿಷ. ಹೂವು ಯಾವತ್ತು ಇರಬೇಕಾದ್ರೆ ಹೆಣ್ಣು ಜೊತೆಗಿರ್ಬೇಕು ಅಲ್ಲ. ಸಾರಿ, ಬನ್ನಿ ಬನ್ನಿ. ಯಾಕೆ ನೀವು ಮಾತಾಡ್ಬೇಕಾರೆಲ್ಲ ಮೊಬೈಲ್, ಸಾರಿ. ಹಲೋ ನೋಡಿ, ಕೆಲಸ ಸರ್ ಒಂದು ನಿಮಿಷ. ಸರ್, ಇವತ್ತು ಅರುಣ್ ಸಾಗರ್ ಅವ್ರಿಗೆ ಬರ್ತ್ಡೇ ಅಂತೆ, ಅದಕ್ಕೆ ಈಗಲೇ ಅವ್ರಿಗೆ ಬೊಕ್ಕೆ ಕೊಟ್ಬಿಡ್ತೀನಿ, ಲಾಸ್ಟಲ್ಲಿ ಮರ್ತೋಗ್ಬಿಟ್ರೆ ಕಷ್ಟ. ಆಮೇಲೆ ರಾತ್ರಿ ಬೇಕಾದ್ರೆ ಎಲ್ಲಾನ ಕರ್ಕೊಂಡೋಗಿ ಪಾರ್ಟಿ ಕೊಡ್ಸೋಣ ಅಂತ. ನನಗೆ ಬೊಕ್ಕೆನಾ? ಈಗ ಅಭಿನಯ ಚಕ್ರವರ್ತಿ ಅಭಿನಯಿಸಿರುವ ನಂದೇ ನನ್ನ ಹತ್ರ ಇರಲಿ, ಯಾಕೆ
ಕೋಟಿಗೊಬ್ಬ ತ್ರೀ ಅಂದ್ರೆ ನಾವೆಲ್ಲ ತಂತ್ರಜ್ಞರು ಎಲ್ಲರೂ ಸೇರಿ ಒಂದು ಕೆಲಸ ಮಾಡಿದಂತ ಒಂದು ವಿಟಿ ಇದೆ ಅದನ್ನ ಈಗ ನಾವು ನೋಡ್ಕೊಂಡು ಬರೋಣ ಯಾವುದೇ ಒಂದು ಚಿತ್ರ ಇರಬಹುದು ಅದರ ಹಿಂದೆ ಆಗುವ ಕೆಲಸ ಇದೆಯಲ್ಲ ಅದು ಬಹಳ ಬಹಳ ಒಂದರದಲ್ಲಿ ಕಷ್ಟದ ಕೆಲಸ ಆ ಕಷ್ಟದ ಕೆಲಸವನ್ನ ನಾವೆಲ್ಲರೂ ತುಂಬಾ ಇಷ್ಟಪಟ್ಟು ಮಾಡ್ತೀವಿ ಹಾಗೆ ಈಗಷ್ಟೇ ಒಂದು ಹಾಡು ಕೇಳಿದ್ರಿ ತಾಯಿಯ ಹಾಡು ಅದನ್ನು ಬರೆದಿರುವಂತಹ ನಮ್ಮ ನಾಗೇಂದ್ರ ಪ್ರಸಾದ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಯಾವಾಗಲೂ ನಮ್ಮ ನಾಗೇಂದ್ರ ಪ್ರಸಾದ್ ಅವರು ಯಾವುದೇ ಹಾಡನ್ನ ಬರಿಬೇಕಾದ್ರೆ ಅವರೇ ಅದ ಒಂದು ಪಾತ್ರವಾಗಿ ಆ ಪಾತ್ರದ ಒಳಗೆ ಇಳಿದು ಒಬ್ಬ ನಟನ ತರದಲ್ಲಿ ತಾವು ಆ ಹಾಡನ್ನು ಬರಿತೀರಾ ನಿಜವಾಗಲೂ ಬಹಳ ಖುಷಿಯಾಗುತ್ತೆ ತಾವು ದಯವಿಟ್ಟು ಒಂದು ನೂರಾರು ಮಾತಾಡಬೇಕು ಅಂತ ನಾನು ಕೇಳ್ತೀನಿ ಎಲ್ರಿಗೂ ನಮಸ್ಕಾರ ವಿಜಯೋತ್ಸವಗಳು ಸಿನಿಮಾ ವಿಜಯೋತ್ಸವಗಳು ವಿಜಯೋತ್ಸವಗಳು ಯಾವುದೋ ಶತಮಾನ ಆಗಿತ್ತೇನೋ ಅಂತ ಅನ್ಸ್ಬಿಟ್ಟಿದೆ ಅಂತ ಹೊತ್ತಿನಲ್ಲಿ ಈ ಕೊರೋನಾದ ನಂತರ ಇದು ಮೊಟ್ಟ ಮೊದಲ ವಿಜಯೋತ್ಸವದ ಸಮಾರಂಭ ಬಹಳ 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 ಖುಷಿ ಆಗ್ತಾ ಇದೆ ಹೇಳಕ್ಕೆ ಬಹಳಷ್ಟಿದೆ ನನ್ನ ಬಹುಶಃ ಎರಡು ಮೂರನೇ ಸಿನಿಮಾದಿಂದ ಸುದೀಪ್ ಅವ್ರ ಜೊತೆ ಸತತವಾಗಿ ಕೆಲಸ ಮಾಡ್ತಾನೆ ಬಂದಿದ್ದೀನಿ ಅದು ಕೋಟಿಗೊಬ್ಬ ಹಿಂದಿನ ಕೋಟಿಗೊಬ್ಬ ಈ ಕೋಟಿಗೊಬ್ಬ ಬಹುಶಃ ಮುಂದಿನ ಕೋಟಿಗೊಬ್ಬ ಎಲ್ಲ ಚಿತ್ರಗಳಲ್ಲೂ ನಾನು ಇರ್ತೀನಿ ಅದು ಖುಷಿ ನನಗೆ ಸುದೀಪ್ ಬಗ್ಗೆ ಹೇಳಬೇಕು ಅಂದರೆ ಎರಡೇ ಸಾಲು ಇವನಿಷ್ಟೇ ಅಂತ ಹೇಳೋ ಸ್ಕೇಲು ಟೇಪುಗಳು ಇಲ್ಲ ಕಣೋ ಹಾಡಲ್ಲಿ ಬಂದಿದ್ದೀನಿ ಹಾಗೆ ಇನ್ನೊಂದು ಸಾಲು ಇವನೆದ್ದರೆ ಯಾರು ಹೊಣೆ ಪರಶಿವನಿಗೂ ಜಾಗರಣೆ ರಾತ್ರಿ ಹಗಲು ಕೂಡ ತನ್ನ ಸಿನಿಮಾಗಾಗಿ ತನ್ನ ಜೀವನೇ ಒತ್ತ ಇಡುವಂಥ ತುಂಬ ಈ ತಲೆಮಾರಿನ ಒಬ್ಬ ಶ್ರೇಷ್ಠ ನಟ ಮತ್ತು ನಿರ್ದೇಶಕ ಸುದೀಪ್ ಅಂತ ಘಂಟಾಘೋಷವಾಗಿ ಹೇಳ್ಬೋದು ಅಂದರೆ ಅಷ್ಟು ಜನ ಅನೇಕರಿದ್ದಾರೆ ಅವರಲ್ಲಿ ಸುದೀಪ್ ಅವರು ಕೂಡ ಒಬ್ಬರು ಅಂತ ಹೇಳೋಕ್ಕೆ ನನಗೆ ಸಂತೋಷ ಆಯಿತು ಹಾಗೆ ಈ ಈ ಹಾಡಂತರ ಸತತವಾಗಿ ಒಂದಷ್ಟು ಹಾಡುಗಳನ್ನು ಬರೀಲಿಕ್ಕೆ ಅರ್ಜುನ್ ಜನ್ಯ ಭಾಳ ಒಂದು ಕಂಪೋಸ್ ಮಾಡಿದ ತಕ್ಷಣ ಅದನ್ನು ಕಳಿಸಿ ಏನಾದರೂ ಹೆಂಗಿದೆ ಅಣ್ಣ ಹೆಂಗಿದೆ ಅಣ್ಣ ಅಂತ ಆ ಪ್ರೀತಿ ಇದೆಯಲ್ಲ ಇಲ್ಲಾಂದರೆ ಕಳಿಸಿಬಿಟ್ಟು ಇದು ಕಳಿಸಿದ್ದೀನಿ ಇದು ಬರೆದು ಬಿಡಿ ಅಂತ ಹೇಳ್ಬೋದು ಆದರೆ ಕಳಿಸಿ ಹೆಂಗಿದೆ ಅಣ್ಣ ಏನು ಚೇಂಜ್ ಮಾಡ್ಬೇಕು ಏನಾದರೂ ಅನ್ನೋಂಥದ್ದು ಆ ಥರದ ಭಾಳ ಪ್ರೀತಿಯ ಸಂಗೀತ ನಿರ್ದೇಶಕ ಇನ್ನು ಸೂರಪ್ಪ ಬಾಬು ಅವ್ರ ಬಗ್ಗೆ ವಿಷ್ಣು ಸರ್ ಸಿನಿಮಾಗಳಿಂದ ಅಲ್ಲ ನಾನು ವಿಷ್ಣು ಸರ್ನ ಬೇರೆ ಥರ ಹೇಳ್ತಿದ್ದೆ ಹಾಗಾಗಿ ನಂಬಾಸ್ ಅಂತಿದ್ದೆ ಸೊ ಅವರ ಸಿನಿಮಾಗಳನ್ನು ಮಾಡ್ತಾ ಬಂದಿರೋಂಥ ನಿರ್ದೇಶಕ ನಿರ್ಮಾಪಕರು ತುಂಬ ಪ್ಯಾಷನ್ ಇಟ್ಕೊಂಡು ಮಾಡುವಂಥ ನಿರ್ಮಾಪಕರು ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ನಿನ್ನ ನೂರು ಮಾತು ಅಂದರೆ ಅಷ್ಟೊಂದು ಮಾತಾದರೆ ಎದ್ದೋಗ್ಬಿಡ್ತಾರೆ ಜನ ಹಾಗಾಗಿ ಕಡಿಮೆ ಮಾತಿನಲ್ಲಿ ಚಿತ್ರ ಇಂಥ ವಿಜಯೋತ್ಸವಗಳು ಪದೇ ಪದೇ ಆಗ್ತಾ ಇರಲಿ ಕನ್ನಡ ಚಿತ್ರರಂಗದಲ್ಲಿ ಮುಂದಿನ ಎಲ್ಲ ವಿಕ್ರಾಂತರೋಣ ಸಿನಿಮಾಗೂ ಕೂಡ ಒಂದು ದೊಡ್ಡ ವಿಜಯೋತ್ಸವ ಆಚರಿಸುವಂತಾಗಲಿ ಅಂತ ಆಶಿಸ್ತಾ ಮತ್ತೊಮ್ಮೆ ಎಲ್ರಿಗೂ ವಿಶೇಷವಾಗಿ ಉಪ್ಪಿ ಸರ್ ಬಂದಿದ್ದಾರೆ ಅವ್ರಿಗೂ ಕೂಡ ನಮಸ್ಕಾರ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ನೀವು ವೇದಿಕೆಯಲ್ಲಿ ಇರಬೇಕು ಈಗ ದಯವಿಟ್ಟು ಈ ಚಿತ್ರದ ಮಾಂತ್ರಿಕ ಸಂಗೀತ ನಿರ್ದೇಶಕರಾದಂಥ ಅರ್ಜುನ್ ಜನ್ಯ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ನಾನು ಕೇಳ್ಬೋದು ಇಡೀ ಚಿತ್ರದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಗ್ಗೆ ಆ್ಯಕ್ಚುಲಿ ಸುದೀಪ್ ಅವರು ಅವರ ಮನೆಯಲ್ಲಿ ಮೊನ್ನೆ ನಾವೆಲ್ಲ ಸೇರಿದಾಗ ಭಾಳ ಹೊಗಳ್ತಾ ಇದ್ರು ಇಲ್ಲ ನೀನು ಮಾತಾಡ್ಬೇಕಾಗುತ್ತೆ ಬನ್ನಿ ಈ ಕಡೆ ಬರುಗಳೇ ನೀವಾಗ ನೋಡ್ಬೇಡಿ ಸರ್ ಎಲ್ಲ ಬಂದ ತಕ್ಷಣ ಹಿಂಗೆ ನೋಡ್ತಾ ಇದ್ದೀರಾ ಇಲ್ಲ ನಾನು ನೀವು ಮಾತಾಡ್ತಿರೋ ಹಾಡ್ತಿರೋ ಅಂತ ಮೊದಲನೇದಾಗಿ ಶ್ರೀ ಜಗದ್ಗುರು ಶಂಕರಾಚಾರ್ಯ ನೆನೆಸ್ಕೊಳ್ತಾ ಇರ್ಬೇಕು ಎಲ್ಲ ಹಿರಿಯರಿಗೂ ನಮಸ್ಕಾರ ನಮಸ್ಕಾರ ಆ್ಯಂಡ್ ಒಂದೇ ಮಾತು ನಾನು ಈಗ ನಡೆದಂಥ ಎಲ್ಲ ವಿಷಯಗಳು ನೋಡ್ತಾ ಇಲ್ಲ ಸುಮ್ಮನೆ ಕೂತಿದ್ದಾಗ ಅನ್ನಿಸ್ತು ನಿಯಂತ್ರಣ ದಾರಿ ಹಿಡಿದವನ್ನ ತಡೆಯೋ ಶಕ್ತಿ ಯಾರ ಕೈಯಲ್ಲಿ ಇಲ್ಲ ಅನ್ನೋದಕ್ಕೆ ನಿಜವಾದ ಎಕ್ಸಾಂಪಲ್ ಸುದೀಪ್ ಸರ್ ಅವರು ಅವ್ರ ಹತ್ರ ಕಲ್ತಿರೋದೇ ನಾನು ಅಷ್ಟೇ
ನೀ ಅಂತ ಕೆಲಸ ಮಾಡು ಎಲ್ಲವೂ ನಡ್ಕೊಂಡು ಹೋಗುತ್ತೆ ಅಂತ ಈ ಕೋಟಿ ವಿಭಾತ್ರಿ ಏನೇ ಆಲೋಚನೆ ಏನೇ ಬಂದ್ರೂ ಇವತ್ತು ಸಕ್ಸಸ್ ಮೀಟಲ್ಲಿ ಇಷ್ಟು ಖುಷಿಯಾಗಿ ಎಲ್ಲರೂ ನಿಂತಿದ್ದೀವಿ ಅಂದರೆ ನೀ ತಂದೆ ತಂಡದ ಎಲ್ಲರದು ನಿರ್ದೇಶಕರು ಪ್ರೊಡ್ಯೂಸರು ಸುದೀಪ್ ಸರ್ ಇಡೀ ತಂಡ ಅಣ್ಣ ಅಂಡ ನಿಮ್ಮ ಬಗ್ಗೆ ಏನಾಗಲಿ ನೀವು ಬಂದ ತಕ್ಷಣ ಗುಡಿಯೇ ಕಟ್ಟಿದ ಬಡವನಿದೆಯ ಅದು ಹೇಳ್ಬೇಕು ನೀವು ಒಂದೆರಡು ಮಾತು ಆ ಲೈನ್ ಹೇಳಿ ಸುದೀಪ್ ಸರ್ ಸುದೀಪ್ ಸರ್ ಉಪ್ಪಿ ಸರ್ ಇಬ್ಬರು ಕಾಂಬಿನೇಷನ್ನು ಹಾಡು ಅದು ಈಗಾಗಲೇ ಅನೇಕ ಭಾಷೆಗಳಲ್ಲಿ ಬಂದಿದ್ದಂಥ ಚಿತ್ರಗೀತೆ ಯಶಸ್ವಿ ಗೀತೆ ನಾನು ಯೂಶಲ್ ಆಗಿ ರೀಮೇಕ್ ಹಾಡು ಅಂತ ಬರೆಯುವಾಗ ಯಾವತ್ತೂ ಅದನ್ನು ತರ್ಜುಮೆ ಮಾಡಿಲ್ಲ ಭಾವಾಂತರ ಕೂಡ ಮಾಡಲಿಲ್ಲ ಆದರೆ ಈ ಹಾಡು ಅಷ್ಟು ದೊಡ್ಡ ಯಶಸ್ವಿ ಗೀತೆ ಎಲ್ಲ ಭಾಷೆಯಲ್ಲೂ ಕೇಳಿದೆ ನಾನು ಕೇಳಿದಾಗ ಒಂದು ಕ್ಷಣ ಭಯ ಆಯಿತು ನಾನು ರಿಪೀಟ್ ಬರೆಯಲ್ಲ ಅದು ಯಾವುದನ್ನು ಬರೆಯಲ್ಲ ಹೊಸದು ಬರೀಬೇಕು ಹೊಸದು ಬರೆಯೋಕೆ ಏನು ಉಳಿಸಿಲ್ಲ ಯಾವ ಭಾಷೆಯವರು ಓಕೆ ಹಂಗೆ ಅಂದಾಗ ತುಂಬ ಯೋಚನೆ ಮಾಡಿದೆ ಆದರೆ ದೇವರ ದಯೆ ಬಹಳ ಯಾವುದು ನಾನು ತುಂಬ ಕಡಿಮೆ ಅವಧಿಯಲ್ಲಿ ಬರ್ತಿದ್ದೀನೋ ಅದೆಲ್ಲ ಸೂಪರ್ ಡೂಪರ್ ಹಿಟ್ಟುಗಳೇ ಆ ಹಾಡು ಇಬ್ಬರು ಒಬ್ಬ ದೇವರು ಒಬ್ಬ ಭಕ್ತ ಅಂತ ಅಂದ್ಕೊಂಡಾಗ ಅದು ಒಂದಷ್ಟು ಸಾಲುಗಳು ಬರ್ದೀನಿ ಇವತ್ತು ಆ ಹಾಡಿನ ಬಗ್ಗೆ ಇಡೀ ನಾಡಿನಲ್ಲಿ ಅನೇಕ ಬುದ್ಧಿಜೀವಿಗಳು ಕೂಡ ಆ ಹಾಡನ್ನ ಯಾವುದೇ ಯೂನಿವರ್ಸಿಟಿಗೆ ಹೋದರೂ ಕೂಡ ಅಲ್ಲೂ ಮಾತಾಡ್ತಾರೆ ಅಂತ ಒಂದು ಹಾಡು ಅದು ಆ ಹಾಡು ಬಗ್ಗೆ ಹೇಳ್ತಾ ಹೋದ್ರೆ ತುಂಬ ಇದೆ ತುಂಬ ಪ್ರತಿ ಸಾಲು ಕೂಡ ಮುತ್ತಿನಂಥ ಸಾಲುಗಳು ಅದು ತಾನಾಗೆ ಬಂದಿದ್ದಷ್ಟೇ ಆ ಸ್ಟಾರ್ಸು ಆ ಥರದ್ದೊಂದು ಕತೆ ಅದು ತಾನಾಗೆ ಬಂದಿರೋಂಥದ್ದು ಮುಖ್ಯವಾಗಿ ಆದರೆ ಕಂಪೋಸಿಷನ್ ಎಷ್ಟು ಸರಳ ಸುಂದರ ಅನ್ನೋದು ಇನ್ನೂ ಒಂದು ವಿಷಯ ಹೇಳಬೇಕು ಅದರ ರೆಕಾರ್ಡಿಂಗ್ ಟೈಮಲ್ಲಿ ಫಸ್ಟು ಅರ್ಜುನ್ ಜನ್ಯ ಹಾಡಿದ್ರು ಇಡೀ ಹಾಡು ನಾನು ಒಂದು ಮಾತು ಹೇಳಿದ್ದೆ ಅರ್ಜುನ್ ಬೇರೆ ಯಾರು ಹಾಡೋದು ಬೇಡ ತುಂಬ ಚೆನ್ನಾಗಿ ಹಾಡಿದ್ಯಾ ಅದೇ ಇದ್ಬಿಡಲಿ ಅಂತ ಏ ಅಣ್ಣ ಶಂಕರ್ ಮಹಾದೇವನವ್ರು ಹಾಡ್ತಾರೆ ಅಂದರು ಬೆಳಗ್ಗೆ ಬನ್ನಿ ರೆಕಾರ್ಡಿಗೆ ಅಂದರು ನಾನು ಹೋದೆ ಶಂಕರ್ ಮಹಾದೇವನ್ ಹಾಡಿದ್ರು ಅದು ಒಂದು ಒಂದು ಡಿವೈನ್ ಅವತ್ತು ಬಹುಶಃ ಒಂದು 2 hours ಸ್ಟುಡಿಯೋದಲ್ಲ ಮೂರು ಜನ ಇದ್ದಿದ್ದು ಒಂದು ಮಂತ್ರಮುಗ್ಧತೆ ಒಂದು ಡಿವೈನ್ ಫೀಲ್ ಅದು ಅದು ತುಂಬ ಅದು ಈ ಕ್ಷಣಕ್ಕೂ ನನಗೆ ನೆನಪಾಗುವಂಥದ್ದು ಎಷ್ಟೋ ರೆಕಾರ್ಡಿಂಗ್ಗಳು ಮಾಡಿದ್ದೀವಿ ಆ ರೆಕಾರ್ಡಿಂಗ್ ನನಗೆ ತುಂಬ ಅವತ್ತಿನ ಆ ಕ್ಷಣಗಳು ನನಗೆ ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಸರಳವಾದ ಹಾಡು ಒಂದು ಗಹನವಾದ ವಿಚಾರ ಆ ಥರ ಹಾಡು ಅಪರೂಪಕ್ಕೆ ಬರೋದು ಅಂತ ನಾನು ಬೆಳಗ್ಗೆ ಮಲ್ಟಿಸ್ಟಾರ್ ಸಿನಿಮಾ ಮಾಡೋದಿಲ್ಲ ನಾನು ಅಂತೇಳಿ ಸುದೀಪ್ ಅವ್ರದ್ದೊಂದು ಸ್ಟೇಟ್ಮೆಂಟ್ ನೋಡಿದೆ ಮಾಡಲಿ ಅಂತ ಆಶಿಸ್ತೀನಿ ಒಳ್ಳೆ ಸಿನಿಮಾಗಳನ್ನು ಮಾಡಲಿ ಅಂತ ಆಶಿಸ್ತೀನಿ ಥ್ಯಾಂಕ್ ಯು ಅಲ್ಲ ಹಾಡಿಗೆ ಲೈನೇ ಹೇಳಿಲ್ಲ ಹಾಡು ನನ್ನ ಫೇವ್ರೆಟ್ ಲೈನು ಸುದೀಪ್ ಸರ್ಗೂ ಬಹಳ ಫೇವ್ರೆಟ್ ಲೈನು ಗುಡಿಯ ಕಟ್ಟಿದ ಬಡವನೆದೆಯ ಗುಡಿಯಲ್ಲಿರುವೆ ನಾನು ಇದನ್ನು ಮರೆತು ನನಗೆ ನಮಿಸಿ ಶ್ರಮವ ಪಡುವೆ ಏನು ದಟ್ ಇಸ್ ಬೆಸ್ಟ್ ಲೈನ್ ಅಣ್ಣ ಬಿಡು ಮತಗಳ ಜಗಳ ಇದೇ ಕೆಲಸವು ಬಹಳ ನನ್ನ ಸೇರಲು ದಾರಿಯು 100 ಅದಕ್ಕೇತಕ್ಕೆ ಈ ತಕರಾರು ಒಂದು ತುಂಬಾ ಒಳ್ಳೊಳ್ಳೆಯ ಸಾಲಗಳು ಥ್ಯಾಂಕ್ ಯು ಅಣ್ಣ ಹಾಡಿ ಓಕೆ ಎನ್ ಕುಮಾರ್ ಸರ್ ಇಲ್ಲೇ ಇದ್ದಾರೆ ಕೋಟಿಗೆ ಹೋಗಕ್ ಬಂದ್ಬಿಟ್ಟು ಏನಪ್ಪ ಮುಖಂದ ಹಾಗಲ್ಲ ಇದು ಒಂದು ಚಿತ್ರೋದ್ಯಮದಲ್ಲಿ ನಡೆದು ಬಂದ ದಾರಿಯಲ್ಲಿ ಇವೆಲ್ಲ ಒಂದು ಬೆಳಕುಗಳು ಗುಡಿಯ ಕಟ್ಟಿದ ಬಡವನೆದೆಯ ಗುಡಿಯಲ್ಲಿರುವೆ ನಾನು ಇದನ್ನು ಮರೆತು ನನಗೆ ನಮಿಸಿ ಶ್ರಮ ಪಡುವೆ ನೀನು ಬಿಡು ಮತಗಳ ಜಗಳ ಇದೇ ಕೆಲಸವು ಬಹಳ ನನ್ನ ಸೇರಲು ಮರುಳ ಇರೋ ಮಾರ್ಗವು ಸರಳ ನನ್ನ ಸೇರಲು ದಾರಿಯು 100 ಅದಕ್ಕೇತಕ್ಕೆ ಈತ ಕಣಾರು ಅಣುವಣು ಅಣು ಒಡೆದು ಉಳಿತಿರುವೆ ಮುಕುಂದ ಮುರಾರೇ ಮುಕುಂದ ನಿಜವಾಗ್ಲು ಶಬ್ದ ಮತ್ತು ಸಂಗೀತ ಇದು ಶಬ್ದದ ಭಂಡಾರ ಇದು ಸಂಗೀತದ ಭಂಡಾರ ನಿಮ್ಮಿಬ್ಬರ ಈ ಸಮ್ಮೇಳನ ಇವತ್ತು ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು ನಿಜವಾಗ್ಲು ಬಹಳ ಖುಷಿ ಆಗುತ್ತೆ ಸೂರಪ್ಪ ಬಾಬು ಅವರೇ ನೀವು ನಮ್ಮ ಜೊತೆನೇ ಇದ್ರೆ ಬೆಸ್ಟು ಅಂತ ಅನಿಸುತ್ತೆ ಬನ್ನಿ
ನೋಡಿ ಬರೋದು ಮೂರನೇ ಕ್ಲಾಸ್ ಮಗು ಸ್ಕೂಲಿಗೆ ಹೋಗುತ್ತಲ್ಲ ಹಾಗೆ ಪಾಟಿ ಚೀಲ ಕೊಟ್ಟರೆ ಓಕೆ ಥ್ಯಾಂಕ್ ಯು ವೆರಿ ಮಚ್ ನಿಜವಾಗ್ಲೂ ಬೊಕ್ಕೆ ಜೊತೆಗೆ ಮೈ ಫ್ರೀ ಇಲ್ಲ ಓಕೆ ಈಗ ಈ ಒಂದು ಹಾಡನ್ನ ಕೇಳಿದ್ರಿ ಸಂಗೀತಗಾರ ಮತ್ತು ಒಬ್ಬ ಕವಿ ಅವರಿಬ್ಬರ ಮಾತುಗಳನ್ನು ಕೇಳಿದ್ರಿ ಈಗ ಮತ್ತೆ ನೃತ್ಯವನ್ನು ನೋಡೋಣ ಒಂದು ಮೆಡ್ಲಿ ಕೋಟಿಗೊಬ್ಬ ಈ ನೃತ್ಯಗಾರರ ಆ ನೃತ್ಯವನ್ನು ನೋಡುವ ನಲಿಯೋಣ ಆಕ್ಚುಲಾಗಿ ಈ ಹಿಂದೆ ನಾವು ನಾಗೇಂದ್ರ ಪ್ರಸಾದ್ ಮತ್ತೆ ಅರ್ಜುನ್ ಜನ್ಯ ಅವ್ರನ್ನ ಕರೆದಾಗ ಪಾಪ ಅವರು ಅನುಭವಗಳನ್ನು ಹೇಳಿದರು ಆದರೆ ಅರ್ಜುನ್ ಜನ್ಯ ಅವರು ಮರೆತುಬಿಟ್ಟು ಹೊರಟುಬಿಟ್ರು ಅಣ್ಣ ಬನ್ನಿ ಅಣ್ಣ ಇಲ್ಲಿ ಒಂದು ನಿಮಿಷ ಈಗ ಎಷ್ಟು ಒಳ್ಳೆ ಹಾಡು ಮಾಡಿದ್ದಾರೆ ಈ ಹಾಡಿನ ಬಗ್ಗೆ ಈ ಚಿತ್ರದ ಬಗ್ಗೆ ಮರೆತು ಬಿಟ್ರಲ್ಲ ಯಾಕೆ ಬನ್ನಿ ಇರಲಿ ಬನ್ನಿ ತೊಂದರೆ ಇಲ್ಲ ಈಗ ಈ ಬಾಬು ಸರ್ ಬಂದ್ರು ಅಣ್ಣ ನೀನ್ ಕರ್ದಿದ್ದು ಕೊಂಡಿ ಬತ್ರಿ ಬಗ್ಗೆ ಮಾತಾಡ ಯಾವತ್ತು ಈ ದೇವರ ನಾಮ ಇದೆಯಲ್ಲ ಎಲ್ಲವನ್ನು ಮರೆಸಿ ಸ್ಥಿತಪ್ರಜ್ಞನ ಮಾಡ್ತಿರ್ತೀನಿ ನೀವು ಮುಕುಂದ ಅಂತ ಹಾಡಿದ ತಕ್ಷಣ ನೀವು ಎಲ್ಲವನ್ನು ಮರ್ತಿದ್ದೀರಿ ಮತ್ತೆ ಉಪ್ಪಿ ಸರ್ ಸುದೀಪ್ ಸರ್ ಒಟ್ಟಿಗೆ ನೋಡಿದ ತಕ್ಷಣ ನನ್ಗೆ ಅದೇ ನೆನಪಾಯ್ತು ಅದ್ರಿಂದ ಮಾತಾಡಿದೆ ಬಟ್ ಖಂಡಿತವಾಗ್ಲು ಕೋಟಿಗೊಬ್ಬ ತ್ರೀ ಬಗ್ಗೆ ಮಾತಾಡ್ಬೇಕಂದ್ರೆ ಈ ಸಿನಿಮಾ ಸ್ಟಾರ್ಟ್ ಆದಾಗಿಲ್ಲ ಸರ್ ನಾನು ಈ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಬೇಕಾದ್ರೆ ನನಗೆ ಈ ಫಿಲ್ಮ್ ನೋಡಿದಾಗಲ್ಲ ನಾನು ನೆನಪಿರೋದು ನಮ್ಮ ಅಣ್ಣ ಯಾಕಂದ್ರೆ ಅವ್ರು ಹಾಸ್ಪಿಟ್ಲಲ್ಲಿದ್ದ ಈ ಸಿನಿಮಾ ಮಾಡಬೇಕಾದ್ರೆ ಒಂದು 6 ತಿಂಗಳು ಹಾಸ್ಪಿಟ್ಲಲ್ಲಿದ್ದ ಬರೀ ಅಲ್ಲೇ ಓಡಾಡ್ತಿದ್ದೆ ಆಮೇಲೆ ಇದು ಆರ್ ಮುಗಿಸೋ ಟೈಮ್ಗೆ ಕಳ್ಕೊಂಬಿಟ್ವಿ ಅವ್ರನ್ನ ಬಟ್ ಆ ಟೈಮಲ್ಲೂ ನನಗೆ ಶಕ್ತಿ ನೀಡಿದ್ದು ನಿಜವಾಗ್ಲೂ ಸುದೀಪ್ ಸರ್ ಜೊತೆ ನಾನು ಕಳೆದಂಥ ಈ 10 ವರ್ಷ ಅವ್ರು ಈ 10 ವರ್ಷ ಹೆಂಗೆ ಹೋರಾಡಿದ್ದಾರೆ ಏನೇನು ಮಾಡಿದ್ದಾರೆ ಎಲ್ಲ ಹತ್ತಿರದಿಂದ ನಾನು ನೋಡಿದ್ರು ಡೇ ನೈಟ್ ಹೆಂಗೆ ವರ್ಕ್ ಮಾಡ್ತಾರೆ ಕೆಲಸ ಫಸ್ಟ್ ಆಮೇಲೆ ಮಿಕ್ಕಿದ್ದು ಅನ್ನೋದನ್ನು ಹೇಳ್ಕೊಟ್ಟಿದ್ದೆ ನನ್ನ ಗುರುಗಳು ಶ್ರೀ ಕಿಚ್ಚ ಸುದೀಪ್ ಸರ್ ಸೊ ಆ ಶಕ್ತಿ ಕೊಟ್ಟಿದ್ದು ನಿಮ್ಮ ಜೊತೆ ಇದ್ದಿದ್ದು ದಿನಗಳೇ ಸರ್ ನನಗೆ ಐ ಜಸ್ಟ್ ವಾಂಟ್ ಟು ಥ್ಯಾಂಕ್ ಯು ಆ್ಯಂಡ್ ಟೇಕ್ ಯುವರ್ ಬ್ಲೆಸ್ಸಿಂಗ್ಸ್ ಆಲ್ವೇಸ್ ಆ್ಯಂಡ್ ಸೂರ್ಯಪಾಲ್ ಬಾಬು ಸರ್ ಬಗ್ಗೆ ಹೇಳ್ಬೇಕಂದ್ರೆ ಸಿನಿಮಾ ಹೆಂಗಲ್ಲಿ ಅಮ್ಮ ಎಡಿಟಿಂಗ್ ಓಕೆ ಏನು ಮಾಡಬೇಕು ಬ್ಯಾಕ್ಗ್ರೌಂಡ್ ಸ್ಕೋರ್ ಹೆಂಗೆ ನೋಡಮ್ಮ ನಿಂದು ಫುಲ್ ಪೇಮೆಂಟ್ ಕ್ಲಿಯರ್ ಮಾಡ್ಬಿಡ್ತೀನಿ ನನಗೆ ಸಿನಿಮಾ ಮ್ಯೂಸಿಕಲ್ಲಿ ಎದ್ದು ನಿಂತ್ಕೋಬೇಕು ಏನು ಹೇಳಿದ್ರು ಅದೇ ರೀತಿ ಬಂದರು ಸ್ಟುಡಿಯೋಗೆ ಇಷ್ಟು ಟೈಮ್ ಕೊಡ್ತೀನಿ ಈ ಸಿನಿಮಾ ಬ್ಯಾಕ್ಗ್ರೌಂಡ್ ಸ್ಕೋರ್ ನೀನು ಸ್ಪೆಷಲಾಗಿ ಮಾಡಬೇಕಮ್ಮ ಅಂದರು ಥ್ಯಾಂಕ್ ಯು ಸೋ ಮಚ್ ಅಣ್ಣ ಆ ಥರ ಸಪೋರ್ಟ್ ಮಾಡಿದ್ದಕ್ಕೆ ಆ್ಯಂಡ್ ಇದು ಇವತ್ತು ಖಂಡಿತ ಎಲ್ಲೋದ್ರೂ ಬ್ಯಾಕ್ಗ್ರೌಂಡ್ ಸ್ಕೋರ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದಕ್ಕೂ ಕಾರಣ ಸುದೀಪ್ ಸರ 10 ವರ್ಷ ಅವ್ರ ಹತ್ರ ಕಲ್ತಿರೋ ಹಾಡುಗಳು ಖಂಡಿತ ಪಟ್ಟಾಕಿ ತೋರಿಯೋ ನಾವು ಸಾಂಗ್ ಮಾಡಿದ್ದು ಸರ್ ಜಿಮ್ಮಲ್ಲಿದ್ದಾಗ ಅವರು ವರ್ಕೌಟ್ ಮಾಡ್ತಿದ್ರು ಆ ಜಿಮ್ಮಲ್ಲೇ ಫುಲ್ ಸೆಟಪ್ ಹಾಕ್ಬಿಟ್ಟು ಅಲ್ಲೇ ಕಂಪೋಸಿಂಗ್ ಮಾಡ್ತಾ ಇದ್ವಿ ಸೊ ಆ ಜಿಮ್ಮಲ್ಲಿ ಇದ್ದಿದ್ದಂತ ನಮ್ಗೆ ಆ ತಂಪು ಮೋಸ್ಟ್ಲಿ ಹಾಡಲ್ಲಿ ಸಿಕ್ತು ನಮ್ಮ ಟೈಮ್ಗೆ ಅದಂಗಾಯ್ತದ ಆ್ಯಂಡ್ ತಾಯಿ ಸಾಂಗ್ ಆಗಲಿ ಇದೆಲ್ಲ ಅಣ್ಣ ಲಿರಿಕ್ಸು ಆ್ಯಂಡ್ ಚಿತ್ರಮ್ಮ ಫಸ್ಟ್ ಟೈಮು ನನಗೆ ಹಾಡಿದ್ರು ಇಲ್ಲಿ ಇದರಲ್ಲಿ ಆ್ಯಂಡ್ ಅನುರಾಧ ಭಟ್ ಅವರು ವ್ಯಾಸರಾಜ್ ಅವರು ಕನ್ನಡದ ಪ್ರತಿಭೆಗಳೆಲ್ಲರೂ ಇದರಲ್ಲಿ ಹಾಡಿದ್ದಾರೆ ಸರ್ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ ಯು ಸರ್ ಇನ್ನು ಏನಾದ್ರು ಹೇಳೋದಿದ್ರೆ ಅಲ್ಲಿ ಹೋದ್ಮೇಲೆ ಅವ್ರು ಕ್ಯಾಂಪಸ್ ಸರ್ ಮತ್ತೆ ಮತ್ತೊಂದ್ಸರಿ ಓಕೆ ಯಾವತ್ತೂ ಅಷ್ಟೇ ಯಾವುದೇ ಒಂದು ಕೆಲಸಕ್ಕೆ
ಪೂರ್ಣತೆ ಇರಬೇಕು ಅಂತಾರೆ. ಪೂರ್ಣವಾಗಿರಬೇಕು ಅಂದಾಗ ಈಗ ನಾವೊಂದು ಊಟ ಮಾಡಬೇಕಾದ್ರೆ ಇದು ಪೂರ್ಣವಾಗಿ ತಿನ್ನೋದು, ಇದು ಐದು ಬೆರಳುಗಳನ್ನ ಅದರ ಸತ್ವ ಮತ್ತು ಅದರಲ್ಲಿರುವ ಶಕ್ತಿ ಎಲ್ಲವೂ ಪೂರ್ಣವಾಗುತ್ತೆ ಅಂತ. ಹಾಗಾಗಿ ಇವತ್ತು ಕೋಟಿಗೊಬ್ಬ ಸಿನಿಮಾದ ಒಟ್ಟು ಸಿನಿಮಾವನ್ನು ನೋಡಿದಾಗ ಅದರ ಗೆಲುವಿನ ಹಿಂದೆ ಪೂರ್ಣತೆ ಇದೆ ಅಂತ ಕಾಣಿಸುತ್ತೆ. ಅಂದರೆ ಪೂರ್ಣತೆ ಅಂದರೆ ಎಲ್ಲರೂ ಅಷ್ಟು ಪೂರ್ಣವಾಗಿ ಸುದೀಪ್ ಅವರು ಹೇಗೆ ತಮ್ಮ ಇಡೀ ಒಂದು ಜರ್ನಿಯಲ್ಲಿ ಆ ಶ್ರದ್ಧೆಯನ್ನು ಇಟ್ಕೊಂಡು ಕೆಲಸ ಮಾಡಿದ್ರು. ಇವತ್ತು ಕೋಟಿಗೊಬ್ಬ ಸಿನಿಮಾದ ಪ್ರತಿಯೊಬ್ಬ ತಂತ್ರಜ್ಞ ಜೊತೆಗೆ ನಟರಿರ್ಬೋದು ಎಲ್ಲರೂ ಆ ಶ್ರದ್ಧೆ ಇಟ್ಕೊಂಡು ಕೆಲಸ ಮಾಡಿರೋದಕ್ಕೆ ಈ ಒಂದು ವಿಜಯ ಸಿಕ್ಕಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ನಾವು ಸಿನಿಮಾಗಳು ಬೇರೆ ಬೇರೆ ಭಾಷೆಗಳಲ್ಲಿ ರಿಲೀಸ್ ಆಗೋದನ್ನ ಈಗ ನಾವು ನೋಡಿದ್ವಿ. ಈಗ ನೆಕ್ಸ್ಟ್ ನವೆಂಬರ್ 12ಗೆ ತೆಲುಗು ಚಿತ್ರರಂಗದಲ್ಲಿ ನಮ್ಮ ಕೋಟಿಗೊಬ್ಬ 3 ರಿಲೀಸ್ ಆಗ್ತಾ ಇದೆ. ಅದರ ಒಂದು ಸಣ್ಣ ಟ್ರೈಲರ್ ಅನ್ನ ನಾವೀಗ ನೋಡ್ಕೊಂಡ್ ಬರೋಣ. ಅಂದ್ರೆ ನವೆಂಬರ್ 12ಕ್ಕೆ ತೆಲುಗು ಚಿತ್ರರಂಗದಲ್ಲಿ ಪಾದಾರ್ಪಣೆ ಮಾಡ್ತಾ ಇದೆ ಈ ಸಿನಿಮಾ. ಇದರ ನಂತರ ಬೇರೆ ಬೇರೆ ಭಾಷೆಗಳಲ್ಲಿ ಬರೋದಿದ್ದೇ ಇದೆ. ಅದರ ಮುಂದಿನ ಎಲ್ಲ ಒಂದು ನಿಮಗೆ ಟ್ರೈಲರ್ಸ್ ಇರ್ಬೋದು, ಅದನ್ನ ನಾವು ಆನಂದ್ ಆಡಿ ಅವರು ಅದನ್ನ ಯೂಟ್ಯೂಬ್ ಅಲ್ಲಿ ಬಿಟ್ಟೇ ಬಿಡ್ತಾರೆ, ನಾವೆಲ್ಲರೂ ನೋಡೋಣ. ಈಗ ಡಾಕ್ಟ್ರೆ ಬನ್ನಿ, ರವಿ ಬಾಪ. ರವಿ ನಮ್ಮ ಒಳ್ಳೆಯ ಸ್ನೇಹಿತ, ಜೊತೆಗೆ ಒಳ್ಳೆಯ ನಟ. ಈ ಚಿತ್ರದಲ್ಲಿ ಒಂದು ಒಳ್ಳೆಯ ಪಾತ್ರವನ್ನ ನಿರ್ವಹಿಸಿದ್ದಾರೆ. ಇಲ್ಲಿ ಬಿಡು, ನನಗೆ ನನ್ನ ಮಾತಾಡ. ನಿಮ್ಮ ಅನುಭವವನ್ನ ನಮ್ಮ ಜೊತೆ ಹಂಚಿಕೊಳ್ಬೇಕಾಗಿ ನಾನು ಸೂರಪ್ಪ ಬಾಬು ಅವರ ಬಗ್ಗೆ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಇದು ಕಂಗ್ರ್ಯಾಚುಲೇಷನ್ಸ್ ಅಂಡ್ ಸ್ವರ್ಪ ಬಾಬು ಸರ್ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಇಡೀ K3 ತಂಡಕ್ಕೆ ಅಭಿನಂದನೆಗಳು. ಯಾಕೆಂತಂದ್ರೆ ಇವಾಗ ದೀಪಾವಳಿ ಇನ್ನೂ ಶುರುವೇ ಆಗಿಲ್ಲ, ಆಗಲೇ ಕೋಟಿಗೊಬ್ಬದ ದೀಪಾವಳಿ ಎಲ್ಲ ಕಡೆ. ಜೊತೆಗೆ ಡೈರೆಕ್ಟರ್ ಕಾರ್ತಿಕ್ ಬಂದಿಲ್ಲ, ಕಾರ್ತಿಕ ಮಾಸ ಅವರು ಸೇರಿಸುವ ಶುರು ಆಗ್ತಾ ಇದೆ. ಸೊ ಒಂದು ಕಡೆ ನಮ್ಮ ನಾಗೇಂದ್ರ ಪ್ರಸಾದ್ ಅವರು ಹೇಳಿದಂಗೆ ಕನ್ನಡ ಚಿತ್ರರಂಗದಲ್ಲಿ ಎಲ್ಲ ಕಡೆ ಒಂದು ವಿಜಯ ದಶಮಿಯ ವಿಜಯ ಎಲ್ಲೆಲ್ಲೂ ಕಾಣ್ತಾ ಇದೆ. ಯಾಕೆಂದ್ರೆ 2 ವರ್ಷಗಳ ಹಿಂದೆ ಕನ್ನಡ ಚಿತ್ರರಂಗ ಬರಡಾಗಿ ಹೋಗಿತ್ತು, ಮುಂದೆ ಏನಪ್ಪಾ ಅಂತ ಅನ್ಕೋತಿದ್ವಿ. ಸೊ ಸಡನ್ ಆಗಿ ಆ ಜಾಗದಲ್ಲಿ ದೇವರ ಕುಣಿತ ಜಾತ್ರೆನೇ ಮಾಡಿಬಿಟ್ರು ನಮ್ಮ ಕನ್ನಡ ಚಿತ್ರರಂಗದ 2 ಸಿನಿಮಾಗಳು. ಯಾಕೆಂದ್ರೆ ದೀಪ ಸಿನಿಮಾ, ಸುದೀಪ್ ಸಿನಿಮಾ ಅಂತಂದ್ರೆ ಸುನಾಮಿ ಇದ್ದಂಗೆ. ಯಾರು ಏನೇ ಅಡ್ಡಗೋಡೆ ಕಟ್ಟಿದ್ರು, ಎಲ್ಲೇ ಏನೇ ತೊಂದರೆ, ಅದು ಎಲ್ಲವನ್ನ ಹೊಡ್ಕೊಂಡು ಸುಮ್ಮನೆ ನುಗ್ತಾ ಇರುತ್ತೆ. ಯಾಕೆಂದ್ರೆ ಈಗ ನೀವೇ ನೋಡಿರ್ಬೋದು ಫ್ಯಾಮಿಲಿ ಆಡಿಯನ್ಸ್ ಎಷ್ಟು ಹೆಂಗೆ ನುಗ್ತಾ ಇದ್ದಾರೆ ಆ ಸಿನಿಮಾಗೆ ಅಂತ. ಆಯ್ಸ್ ಕಾಣ್ತಾ ಇದ್ದಂಗೆ, ಯಾಕೆಂದ್ರೆ ನಮ್ಮ ಕನ್ನಡ ಚಿತ್ರರಂಗದ ಸುರದ್ರೂಪಿ ನಟ ಆ ಒಂದು ನಟನ ಆಯಸ್ಕಾಂತದ ಸೆಳೆತ ಇವತ್ತು ಇಡೀ ಮಕ್ಕಳು ಕುಟುಂಬ ಸಮೇತ ದೊಡ್ಡವರಿಂದ ಹಿಡಿದು ಚಿಕ್ಕವ್ರ ತನಕ ಮಕ್ಕಳು ತನಕ. ಅದೇ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮನೆಯಲ್ಲೇ ನನ್ನ ಮಕ್ಕಳು ಮಂಡ್ಯದಲ್ಲಿ ಇದ್ರು, ಅವರು ರಿಲೀಸ್ ದಿನ 12:30 ಫೋನ್ ಮಾಡಿಬಿಟ್ಟು ಮಧ್ಯಾಹ್ನ ಅಪ್ಪ ಸುದೀಪ ಮಾಮಂದು ಸಿನಿಮಾ ನೋಡಬೇಕು ಅಂತ, ಸರಿ ಬೆಂಗಳೂರಿಗೆ ಬನ್ನಿ ಕರ್ಕೊಂಡು ಹೋಗ್ತೀನಿ ನಾನು ನೋಡಿಲ್ಲ ನೋಡೋಣ ಒಟ್ಟಿಗೆ ಅಂತ. ಮತ್ತೆ ಒಂದು ಗಂಟೆ ಒಂದೂವರೆಗೆ ಏನೋ ಫೋನ್ ಮಾಡಿದ್ರು, ಸರಿ ಅಪ್ಪ ನಾವು ಆಲ್ರೆಡಿ ಮಂಡ್ಯದಲ್ಲೇ ಥಿಯೇಟರ್ ನೋಡ್ತಾ ಇದ್ದೀವಿ, ನೀ ಯಾವಾಗ ನೋಡ್ಕೊ ಅಂತ. ಸೊ ಹಾಗೆ ಮಕ್ಕಳು ಕೂಡ ದೀಪ ಸಿನಿಮಾನ ನೋಡಬೇಕು ಅಂತ ತುಂಬ ಆಸೆ ಪಡುವಂಥದ್ದು. ಸೊ ಹಾಗಾಗಿ ಇಲ್ಲಿ ಒಂದು ಇದಕ್ಕೆ ಮುಂಚೆ ಗೊಂದಲಗಳು ಅದು ಇದು ಏನೋ ಆಯಿತು, ಏನೇ ಆದರೂ ಕೂಡ ಹೇಳಿದ್ನಲ್ಲ ಸುದೀಪ್ ಸಿನಿಮಾ ಸುನಾಮಿ ಇದ್ದಂಗೆ, ಯಾರು ತಡೆಯಕ್ಕೂ ಆಗಲ್ಲ, ಏನು ಅಡ್ಡಗೋಡನ್ನು ಕಟ್ಟಕ್ಕೂ ಆಗಲ್ಲ, ನಂಬುತ್ತಾ ಇರುತ್ತೆ ಅಷ್ಟೇ. ಥ್ಯಾಂಕ್ ಯು. ನಿಜವಾಗ್ಲೂ ಖುಷಿ ಆಗುತ್ತೆ. ಎಲ್ಲಿ ನಮ್ಮ 3ನೇ ಕ್ಲಾಸ್, ಸಾರಿ ಸೂರಪ್ಪ ಬಾಬು ಅವರು ಬನ್ನಿ. ಜೊತೆಗೆ ಇನ್ನೊಂದು ಈ ಒಂದು ಚಿತ್ರದಲ್ಲಿ ಒಂದು ಆ ಪಾತ್ರ ಮಾಡೋದಕ್ಕೆ ನನಗೆ ಸ್ಪೆಷಲ್ ಆಗಿ ಪರ್ಸನಲ್ ಆಗಿ ಫೋನ್ ಮಾಡಿ ದೀಪನ್ನೇ ನನಗೆ ಈ ಒಂದು ಪಾತ್ರವನ್ನು ಕೊಡಿಸಿದ್ದು. ಹಾಗಾಗಿ ಸ್ಪೆಷಲ್ ಥ್ಯಾಂಕ್ಸ್ ದೀಪು, ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಬೇಗ ಹೋಗ್ತೀನಿ ಭಾವಣ್ಣ, ಸಕ್ಸಸ್ ಆದಮೇಲೆ ಯಾರಿಗೂ ಹೇಳ್ಬೇಡ, ಎಕ್ಸ್ಟ್ರಾ 2 ಲಕ್ಷ ರೂಪಾಯಿ ಕೊಡ್ತೀನಿ ಅಂದಿದ್ರು. ಇದರೊಳಗೆ ಚೆಕ್ ಇರ್ಬೋದು, ಚೆಕ್ ಮಾಡ್ಕೊ ತಗೊಂಬಿ. ಥ್ಯಾಂಕ್ ಯು. ನಿಜವಾಗ್ಲೂ ತುಂಬಾ ಜನ ನಟರುಗಳು ಬರಬೇಕಾಗಿತ್ತು, ಆದರೆ ಅವರೆಲ್ಲರೂ ಒಂದು ಶೂಟಿಂಗ್ ಬ್ಯುಸಿಯಲ್ಲಿದ್ದಾರೆ. ರವಿಶಂಕರ್ ಅವರು ಹೈದರಾಬಾದಲ್ಲಿದ್ದಾರೆ, ಇನ್ನು ಹಲವಾರು ನಟರು ಬೇರೆ ಬೇರೆ ಊರುಗಳಲ್ಲಿ ಶೂಟಿಂಗ್ ಮಾಡ್ತಾ ಇರೋದ್ರಿಂದ ಬರಲಿಕ್ಕೆ ಆಗಲಿಲ್ಲ. ಈಗ ನಾವು ವ್ಯಾಸರಾಜ್ ದಯವಿಟ್ಟು ಬನ್ನಿ,
ನಮ್ಮ ಟೈಟಲ್ ಸಾಂಗ್ ಹಾಡಿದಂತ ವ್ಯಾಸರಾಜ್ ಅವರು ನಮ್ಮೊಂದಿಗೆ ಇದ್ದಾರೆ ಅವರೇ ಈಗ ಒಂದು ಟೈಟಲ್ ಸಾಂಗ್ ಅನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ ಕನ್ನಡ ಕಂಡ ಒಬ್ಬ ಪ್ರತಿಭಾವಂತ ಹಿನ್ನೆಲೆ ಗಾಯಕರು नमस्कार मोदी सुदीप सर सिनेमा लाइफ टाइम मेमोरेबल मोमेंट पैलवान फर्स्ट टाइम निम्हे बंद पैलवान अदू दुड रीच इसलिए कूड़ा टाइटल ट्रैक हाड़े हाड़सोदे ना गॉड फादर अर्जुन सर के थैंक्स इष्टपड़ती सो हूवन जो नारो स्वर्ग होते ना अर्जुन सर कई इकनी और निम् कई इकट्ठारे सो वि जस्ट यूनो ट्रैवल द सक्सेसफुल जर्नी थ्रू आउट मई एंटर लाइफ अंत भावस्तनी थैंक यू सो मच फॉर गिविंग दिस अपॉर्चुनिटी सर थैंक यू सो मच वेरी नाइस थैंक यू एक्चुअली इडी ಸಿನಿಮಾದಲ್ಲಿ ಪೆಪ್ ಕೊಡುವಂತ ನಿಮ್ಮ ವಾಯ್ಸ್ ಜೊತೆಗೆ ಈ ಹಿಂದೆ ಆಕ್ಚುಲಿ ಬೇರೆ ಬೇರೆ ಹಾಡುಗಾರರು ಹಾಡಿದ್ದಾರೆ ಅದು ತುಂಬಾ ಚೆನ್ನಾಗಿದೆ ನೀವು ಹಾಡಿದ್ದು ಕೂಡ ಅವರ ಕಂಠಕ್ಕೆ ತುಂಬಾ ಚೆನ್ನಾಗಿ ಅದು ಮ್ಯಾಚ್ ಆಗಿದೆ ನಿಜವಾಗ್ಲೂ ಬಹಳ ಚೆನ್ನಾಗಿ ಈ ಸಂದರ್ಭದಲ್ಲಿ ನಾನು ದಯವಿಟ್ಟು ಆನಂದ್ ಆಡಿಯೋದ ಶ್ಯಾಮ್ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತೀನಿ ಯಾಕಂದ್ರೆ ಆನಂದ್ ಆಡಿಯೋ ಅನ್ನುವಂಥದ್ದು ಬಹಳ ವರ್ಷದಿಂದ ನಮ್ಮ ಚಲನಚಿತ್ರ ರಂಗವನ್ನ ಸಂಗೀತದ ಯಾರೇ ಮ್ಯೂಸಿಕ್ ಮಾಡಿದ್ರು ಅದನ್ನ ಸಲಹುತಾ ಅದನ್ನ ಒಂದು ಒಳ್ಳೆಯ ಪ್ಲಾಟ್‌ಫಾರ್ಮ್ ಅನ್ನು ಕ್ರಿಯೇಟ್ ಮಾಡಿ ಜನರಿಗೆ ತಲುಪಿಸ್ತಾ ಹಿನ್ನೆಲೆ ಗಾಯಕರು ಇರಬಹುದು ಅಥವಾ ಸಂಗೀತಗಾರರು ಇರಬಹುದು ಅಥವಾ ಸಂಗೀತ ನಿರ್ದೇಶಕರು ಇರಬಹುದು ಪ್ರೊಡ್ಯೂಸರ್ ಇರಬಹುದು ಎಲ್ಲರನ್ನು ಉಳಿಸ್ತಾ ನಮ್ಮ ಜೊತೆಯಲ್ಲಿ ನೀವು ಒಂದು ಕುಟುಂಬವಾಗಿದ್ದೀರಿ ಹಾಗಾಗಿ ಈ ಕೋಟಿಗೊಬ್ಬ ಕುಟುಂಬಕ್ಕೆ ನಿಮ್ಮ ಮಾತುಗಳು ನಮಗೆ ಬೇಕಾಗಿದೆ ಎಲ್ಲರಿಗೂ ನಮಸ್ಕಾರ ಸುದೀಪ್ ಸರ್ ಸಿನಿಮಾ ಮಾಡೋದೇ ಒಂದರ ಪಕ್ಕ ಮ್ಯೂಸಿಕಲ್ ಅಂತಾನೇ ಆಗುತ್ತೆ ಹುಚ್ಚಾಯಿಂದ ಹಿಡಿದು ಕೋಟಿಗೊಬ್ಬ ತ್ರೀವರೆಗೂ ಎಲ್ಲ ಮ್ಯೂಸಿಕಲ್ ಫಿಲಮ್ಸ್ ಆಮೇಲೆ ಒಂದು ಇಷ್ಟು ದೊಡ್ಡ ಆಲ್ಬಮ್ ಮಾಡಿದಾಗ ಯೂಸಲಿ ದೊಡ್ಡ ಸಿಂಗರ್ಸು ಆಚೆಯಿಂದ ಕರ್ಕೋಬೇಕು ಅಂತೀವಿ ಬಟ್ ಇದು ಪಕ್ಕ ಲೋಕಲ್ ಸಿಂಗರ್ಸ್ ಹಾಕ್ಕೊಂಡು ಇಷ್ಟು ದೊಡ್ಡ ಮಟ್ಟಿಗೆ ಹಿಟ್ ಆಗಿರೋದು ನಮ್ಮಲ್ಲೂ ಇಷ್ಟು ಒಳ್ಳೆ ಸಿಂಗರ್ಸ್ ಇಟ್ಕೊಂಡು ನಾವು ಮಾಡ್ಬೋದು ಅನ್ನೋದಕ್ಕೆ ಅರ್ಜುನ್ ಸರ್ ಇದನ್ನು ಪ್ರಯತ್ನ ಮಾಡಿ ಒಳ್ಳೆ ಆಲ್ಬಮ್ನ ಕೊಟ್ಟಿದ್ದಾರೆ ಸೊ ಇದು ಪಟಾಕಿ ಪೂರಿ ಆಗಲಿ ಇವನ್ ಮದರ್ ಸಾಂಗ್ ಆಗಲಿ ಆಲ್ರೆಡಿ ಮೂರು ಸಾಂಗ್ ಟ್ರೆಂಡಿಂಗ್ ಅಲ್ಲಿದೆ ಒಂದು ಆಲ್ಬಮಲ್ಲಿ ಮೂರು ಸಾಂಗೆ ರಿಲೀಸ್ ಮಾಡಿರೋದು ಮೂರು ಟ್ರೆಂಡಿಂಗಲ್ಲಿದೆ ಸೊ ಡೆಫಿನೆಟ್ಲಿ ಇದೊಂದು ಒಳ್ಳೆ ಆಲ್ಬಮು ಸಿನಿಮಾನು ಒಳ್ಳೇದೋಗ್ತಾ ಇದೆ ಚೆನ್ನಾಗಿದೆ ಸೊ ಅಗೇನ್ ಆಲ್ ದಿ ಬೆಸ್ಟ್ ಇದೇ ಥರ ಚೆನ್ನಾಗಿ ಹೋಗ್ತಾ ಇರಲಿ ಇನ್ನೊಂದು 50 ಡೇಸಿಗೆ ಇದೇ ಥರ ಇನ್ನೊಂದು ಸಂಭ್ರಮ ಮಾಡೋಣ ಆಲ್ ದಿ ಬೆಸ್ಟ್ ಸರ್ ಬಾಬು ಸರ್ ಗುಡ್ ಲಕ್ ಥ್ಯಾಂಕ್ ಯು ನಿಜವಾಗ್ಲು ಬಾಬು ಸರ್ ದಯವಿಟ್ಟು ಬನ್ನಿ ನೀವೇ ಪುಷ್ಪಗುಚ್ಛವನ್ನು ಅವರಿಗೆ ನೀಡಬೇಕು ನಿಜವಾಗ್ಲು ಈ ಒಂದು ಕಾರ್ಯಕ್ರಮ ಅತ್ಯುತ್ತಮವಾಗಿ ನಡೆದ ಕಾರಣದವರು ಪ್ರಾಯೋಜಕರು ಕೆ ಎಲ್ ಎಂ ಶಾಪಿಂಗ್ ಮಾಲ್ನ ಹಾಗೂ ಈವೆಂಟ್ ಬೈ ಶ್ರೇಯಸ್ ಮೀಡಿಯಾ ಮೀಡಿಯಾ ಪಾರ್ಟ್ನರ್ ಮೈ ಮೂವಿ ಬಜಾರ್ ಇವರು ನಿಜವಾಗ್ಲು ಈ ಕಾರ್ಯಕ್ರಮದ ಒಂಥರ ಈ ಕಾರ್ಯಕ್ರಮ ತುಂಬಾ ಚೆನ್ನಾಗೋದಕ್ಕೆ ಅಥವಾ ಇದರೆಲ್ಲರ ಅರೇಂಜ್ಮೆಂಟ್ಸ್ ಅನ್ನು ಅವ್ರು ಮಾಡಿದ್ದಾರೆ ಹಾಗಾಗಿ ಅವರಿಗೆ ನಾನು ಸುರತ್ ಬಾಬು ಅವರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈಗ ದಯವಿಟ್ಟು ಕಾಂಪ್ಲಿಮೆಂಟ್ರಿ ಥ್ಯಾಂಕ್ಸ್ ಥ್ಯಾಂಕ್ ಅಭಿರಾಮಿಯವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ನಿಮ್ಮ ಅನುಭವವನ್ನು ಹಂಚಿಕೊಳ್ಬೇಕು ನೀವು ಉಪ್ಪಿ ಸಾರ್ ಅವ್ರ ಜೊತೆ ಕೂಡ ಅಭಿನಯ ಮಾಡಿದ್ರಿ ಲಾಲಿ ಹಾಡು ಕೂಡ ದಯವಿಟ್ಟು ನಿಮ್ಮ ಎಕ್ಸ್ಪೀರಿಯನ್ಸನ್ನು ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ನನ್ನ ಕನ್ನಡ ಅಷ್ಟು ಚೆನ್ನಾಗಿ ನನಗೆ ಬರಲ್ಲ ಬಟ್ ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಸೊ ಏನಾದರೂ ಮಿಸ್ಟೇಕ್ಸ್ ಬಂದಿದ್ರೆ ಪ್ಲೀಸ್ ಕ್ಷಮಿಸಿ ಹ್ಯಾಪಿ ಬರ್ತ್ಡೇ ಟು ಯು ಥ್ಯಾಂಕ್ ಯು ವೆರಿ ಮಚ್ ನಾನು ಇಲ್ಲಿ ನಿಂತ್ಕೊಳ್ಳೋಕೆ ನನಗೆ ತುಂಬ ತುಂಬ ಖುಷಿ ಆಗ್ತಾ ಇದೆ ಇದು ನನ್ನ 6th ಕನ್ನಡ ಫಿಲ್ಮ್ ಆ್ಯಂಡ್ ಅದು ಸುದೀಪ್ ಅವರ್ ಫಿಲ್ಮ್ ಆಗಿದ್ದು ನನಗೆ ತುಂಬ ಖುಷಿ but I have to thank several people first of all Karnataka janrige tumba thank you nange ishtu
ಸ್ನೇಹ ಕೊಟ್ಟು ಇಷ್ಟು ಅಪ್ರಿಸಿಯೇಷನ್ ಕೊಟ್ಟು ನನ್ನ ಕ್ಯಾರೆಕ್ಟರ್ನ ಇಷ್ಟು ಅಕ್ಸೆಪ್ಟ್ ಮಾಡೋದಕ್ಕೆ ತುಂಬ ಥ್ಯಾಂಕ್ ಯು. ದೆನ್ ಐ ಹ್ಯಾವ್ ಟು ಸೇ ಥ್ಯಾಂಕ್ ಯು ಟು ಬಾಬುಜಿ ಸುರಪ್ಪ ಬಾಬು ಅವರು ನನಗೆ ಇಷ್ಟು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟು ನನ್ನ ಮೇಲೆ ನಂಬಿಕೆ ಇಟ್ಟು ಇಷ್ಟು ದೊಡ್ಡ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೇಮ್ ಗೋಸ್ ಟು ಕಾರ್ತಿಕ್, ಶಿವ ಕಾರ್ತಿಕ್ ಅವರು ಹೊಸ ಡೈರೆಕ್ಟರ್ ಅಂತ ನನಗೆ ಒಂದಿನ ಕೂಡ ಅನಿಸಲ್ಲ. ಅಷ್ಟು ತುಂಬ ಪಿಕ್ಚರ್ಸ್ ಮಾಡಿ ಒಂದು ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ಥರ ನನಗೆ ಅನಿಸಿತ್ತು. ಅನಿಸಿದೆ. ಥ್ಯಾಂಕ್ ಯು. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಯು. ಐ ಥಿಂಕ್ ಯು ಹ್ಯಾವ್ ಅ ವೆರಿ 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 ಬ್ರೈಟ್ ಫ್ಯೂಚರ್ ಅಹೆಡ್ ಆಫ್ ಯು. ಆ್ಯಂಡ್ ದೆನ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಥ್ಯಾಂಕ್ ಯು ಸೋ ಮಚ್ ಟು ಸುದೀಪ್ ಅವರು. ಈ ಸಿನಿಮಾದಲ್ಲಿ ನಮ್ಮ ಕಾಂಬಿನೇಷನ್ ಇಲ್ಲ, ಬಟ್ ನೆಕ್ಸ್ಟ್ ಫಿಲ್ಮಲ್ಲಿ ಯು ಹ್ಯಾವ್ ಟು ಪ್ರಾಮಿಸ್ ಮೀ ವಿಲ್ ಹ್ಯಾವ್ ಕಾಂಬಿನೇಷನ್. ಬಟ್ ದ ಸ್ಟೋರಿ ಇಸ್ ಯೋರ್ಸ್. ಸೊ ಈ ಕಾನ್ಸೆಪ್ಟನ್ನು ಒಂದು ಫ್ರಾಂಚೈಸ್ ಫಿಲ್ಮ್ ಅಂದರೆ ಅದಕ್ಕೆ ದೇ ಹ್ಯಾಸ್ ಟು ಬಿ ನ್ಯೂ ಎಲಿಮೆಂಟ್ಸ್ ಇನ್ ಇಟ್, ಇಲ್ಲಾಂದರೆ ಜನರಿಗೆ ಇಂಟ್ರೆಸ್ಟ್ ಇರಲ್ಲ. ಸೊ ಆ ಒಂದು ಕಾನ್ಸೆಪ್ಟನ್ನು ಹೇಗೆ ಡಿಫ್ರೆಂಟ್ ಆಗಿ ಇನ್ನೊಂದು ಸ್ಟೋರಿ ಮಾಡ್ಬೋದು ಅಂತ ನೀವು ಯೋಚನೆ ಮಾಡಿ. ಎಷ್ಟು ಒಳ್ಳೆ ಪಿಕ್ಚರ್. ಎವ್ರಿ 10 minutes ದೇರ್ ಇಸ್ ಅ ಟ್ವಿಸ್ಟ್ ಅಂಡ್ ಟರ್ನ್, ದೇರ್ ಇಸ್ ಅ ಸರ್ಪ್ರೈಸ್ ಎಲಿಮೆಂಟ್. ಸೊ ದಟ್ ಜೀನಿಯಸ್ ಇಸ್ ಯೋರ್ಸ್. ಆ್ಯಂಡ್ ನೀವು ಒಂದೇ ಕೆಲಸ ಅಲ್ಲ ಮಾಡೋದು, ನೀವೆಲ್ಲ ಕೆಲಸ ಮಾಡ್ತೀರಾ. ನೀವು ಯುವರ್ ಅನ್ ಆಕ್ಟರ್, ಯುವರ್ ಅ ಡಿರೆಕ್ಟರ್, ಯುವರ್ ಅ ಸ್ಟೋರಿ ರೈಟರ್, ಯುವರ್ ಅನ್ ಆಕ್ಟರ್, ಯುವರ್ ಸಿಂಗರ್, ಯುವರ್ ಅ ಡಾನ್ಸರ್. And same goes for Rupi sir. I don't know what is in Karnataka neeral eno ide magic ide ansutte. There's all of these people are so much, there's so much wealth of talent. So avar jothege ella now kelsa maado time alli nangu kuda tumba learning. We learn a lot from these people and we are very inspired by people like, you know, the both of you. So I'm very happy to be here. And ಈ ಸಿನಿಮಾದಲ್ಲಿ ನನಗೆ ಇಷ್ಟು ಒಳ್ಳೆ ಒಂದು ಹಾಡು ಕೊಟ್ಟಿರೋ ಅರ್ಜುನ್ ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ವಾಟ್ ಇಸ್ ಇಟ್ ಲಿರಿಸ್ಟಿಕ್ಸ್ ಚಿತ್ರ ಮ್ಯಾಮ್, ಆಫ್ ಕೋರ್ಸ್. ಯಾ ಆಫ್ ಕೋರ್ಸ್, ಐ ಮೀನ್ ಐ ಆಮ್ ಸೋ ಹ್ಯಾಪಿ ಟು ಅನುರಾಧ ಈ ಹಾಡಿ ಅನುರಾಧ ಭಟ್ ಲಿರಿಕ್ಸ್ ಬರೆದು ಅವರ ಹೆಸರು ನಾಗೇಂದ್ರ ಪ್ರಸಾದ್. ನಾಗೇಂದ್ರ ಪ್ರಸಾದ್ ಜಿ, ಥ್ಯಾಂಕ್ ಯು ಸೋ ಮಚ್. ದಿಸ್ ಇಸ್ ಒನ್ ಆಫ್ ಮೈ ಫೇವರೇಟ್ ಸಾಂಗ್ಸ್. ನನಗೆ ಇಷ್ಟು ಒಳ್ಳೆ ಹಾಡು ಕೊಟ್ಟಿದ್ದಕ್ಕೆ ರೊಂಬ ಆಕ್ಚುಲಿ ನಾವು ತುಂಬಾ ಥ್ಯಾಂಕ್ಸ್ ಹೇಳಬೇಕು ನಿಮಗೆ. ಹಾಡಿಗೆ ನೀವು ಕೂಡ ತುಂಬಾ ಒಳ್ಳೆ ಜೀವ ತುಂಬಿದ್ರೆ ಅಸ್ ಅನ್ ಆಕ್ಟರ್. ಥ್ಯಾಂಕ್ ಯು, ವೆರಿ ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ನೋ ಅದು ಇಟ್ ವಾಸ್ ಈಸಿ ಬಿಕಾಸ್ ನನಗೆ ತುಂಬಾ ಗೈಡೆನ್ಸ್ ಇತ್ತು. ಡೈರೆಕ್ಟರ್ ಸರ್ ನನಗೆ ತುಂಬಾ ಗೈಡೆನ್ಸ್ ಕೊಟ್ಟಿದ್ದಾರೆ. ಎಷ್ಟು ಒಳ್ಳೆ ಹಾಡು ಆಟೋಮ್ಯಾಟಿಕ್ಲಿ ಬಂದ್ಬಿಡುತ್ತೆ, ಅದು ಎಕ್ಸ್ಪ್ರೆಷನ್ಸ್ ಬಂದ್ಬಿಡುತ್ತೆ. ಸೊ ಐ ಆಮ್ ಜಸ್ಟ್ ವೆರಿ ಎಕ್ಸೈಟೆಡ್, ವೆರಿ ಹ್ಯಾಪಿ. ಕಂಗ್ರಾಚುಲೇಷನ್ಸ್ ಟು ದಿ ಎಂಟೈರ್ ಟೀಮ್. ಅಂಡ್ ಐ ಹೋಪ್ ವಿ ಹ್ಯಾವ್ ಅ 50th ಡೇ ಅಂಡ್ ಅ 100th ಡೇ ಸೆಲೆಬ್ರೇಷನ್ ಇದೇ ತರ. Thank you very much. Surupa ji, David to Madonna, please come. Nan yakka avarane karkon barbeku sir. Yeah, thank you. ಇದು ಆಮೇಲೆ ಕೂಡ ಈಗಲೇ ಕೂಡ ಮಾತಾ ತುಂಬ ಅರ್ಜೆಂಟ್ ಮಾಡ್ತೀರಲ್ಲ. ಎಲ್ಲರಿಗೂ ನಮಸ್ಕಾರ. ಹಾಯ್ ಅಶ್ಚನ. ಆಕ್ಚುಲಿ ಮಡೋನಾ ತುಂಬ ಒಳ್ಳೆ ಸಿಂಗರು. ಇದರೊಂದು ಹಾಡು ಹೇಳಿದಿರಲ್ಲ, ಹೇಳೋ ಪ್ರಯತ್ನ ಮಾಡಿದಿರಲ್ಲ. ಇಂಗ್ಲೀಷ್, ಐ ಡೋಂಟ್ ನೋ ಇಂಗ್ಲೀಷ್, ದಟ್ ಈಸ್ ದ ಪ್ರಾಬ್ಲಮ್. ಯಾ ರಿಯಲ್ ಯು ಹ್ಯಾವ್ ಟು ಸಿಂಗ್ ಒನ್ ಸಾಂಗ್ ಫಾರ್ ಪೀಪಲ್, ಕನ್ನಡ ಸಾಂಗ್. I can sing a few lines from the song, probably to compensate for not speaking in Kannada. I'm sorry about that as well. Okay. Yathake ninnare bayaside hridaya, ninnalli yelide yo maharaya, maamuli ella ninu maradumbi venu. ಒಬ್ಬನೇ
I must say that I'm very, very proud to stand here today. Thanks to the entire team. Thank you, Sudeep sir. Thank you, Babu sir. Thank you, Karthik. Thank you, everybody else. You made my job very easy. I was expecting to be a little timid and intimidated, but that was not the case. I felt very comfortable. I felt very welcome and feel very lucky and blessed to be standing here today. She's also Malayali. Yeah, I know. I'm a different kind of Malayali. Idhar aaravanalo nadu. Come on. He's singing. Oh, he's also a very good singer. No. I've heard him sing. No. No? Your daughter sings very illa, nice. Adhi payment kodta illa, bari anchoring matra. Adhu kodta illa. Okay, really nice. ನೀವು ತುಂಬ ಚೆನ್ನಾಗಿ ಹಾಡಿದ್ರಿ ಕನ್ನಡದಲ್ಲಿ, ನೀವು ಕನ್ನಡದಲ್ಲಿ ತುಂಬ ಚೆನ್ನಾಗಿ ಮಾತಾಡಿದ್ರಿ, ಹಾಗಾಗಿ ಇವರಿಗೆ ತಾವು ಬೊಕ್ಕೆಯನ್ನು ಕೊಡಬೇಕಾಗಿ ನಾನು ಕೇಳ್ಬೋದು. ನಿಜಾಲು ಇಬ್ಬರು ಅಷ್ಟೇ, ಇವರು ಟ್ಯಾಲೆಂಟೆಡ್, ಇವರು ಟ್ಯಾಲೆಂಟೆಡ್. ಎಷ್ಟು ಚೆನ್ನಾಗಿ ಕನ್ನಡದಲ್ಲಿ ಮಾತಾಡ್ತೀರಿ. ನೀವು ಇಲ್ಲೇ ಮನೆ ಮಾಡಿದ್ದೀರಾ ಬೆಂಗಳೂರಲ್ಲಿ? ನೋನ್ ಇಸ್ ನಾಟ್ ಫ್ರೀ. ಓಕೆ, ವೆರಿ ನೈಸ್. ಕನ್ನಡದಲ್ಲಿ ತುಂಬ ಚೆನ್ನಾಗಿ. ನಾನೊಂದು ಹಾಡು ಹೇಳ್ಕೊಡ್ತೀನಿ ಕನ್ನಡದಲ್ಲಿ, ಇಲ್ಲ ನೀವು ಮಲಯಾಳಿಯಲ್ಲಿ ಒಂದು ಹಾಡು ಹೇಳ್ಕೊಡಿ, ನಾನು ಹೇಳ್ತೇನೆ. ಚಿಕ್ಕದ ಹಾಡು, ಹೌದು ಹೇಳಿ, ಒಂದು ಹಾಡು ಹೇಳಿ. ಅಯ್ಯೋ ಹಾಡಾ ಅದು? ಇಲ್ಲ, ಯಾಕೆ ಬೇಡ, ಕನ್ನಡದಲ್ಲೇ ಹಾಡು. ಕನ್ನಡದಲ್ಲೇ ಹಾಡು. ನಾನು ಹೇಳ್ಕೊಡ್ಬೇಕಾ? ಓಕೆ, ನಾನು ಚಿಕ್ಕ ಹುಡುಗನಾಗಿದ್ದ ಒಂದು ರೈಮ್ ಹೇಳ್ಕೊಟ್ಟಿದ್ರು ಕನ್ನಡದ, ಅದು ಹೇಳ್ಕೊಡ್ತೀನಿ. ಇದೊಂದು ಸ್ವಲ್ಪ ಕೊಡಿ ಸರ್, ಇದನ್ನು ಹಿಡ್ಕೊಂಡಿದ್ದೆ ಸರ್, ಸಾರಿ. ಇದೊಂದು ಸ್ವಲ್ಪ ಮುಂದೆ ಪ್ಲೀಸ್. ಇದು ಆ್ಯಕ್ಚುಲಿ ನಾವು ಚಿಕ್ಕ ಮಕ್ಕಳಾಗಿದ್ದಾಗ ನಮ್ಮ ಮೇಷ್ಟ್ರೆ ಹೇಳ್ಕೊಡ್ತಾ ಇದ್ರು, ಯು ಹ್ಯಾವ್ ಟು ಆಕ್ಟ್. ನೀವು ಅಲ್ಲಿ ತಾಯಿ ತರ ಆಕ್ಟ್ ಮಾಡಿದ್ರಿ, ಅದಕ್ಕೆ ನನಗೆ ಕಾಸು ಕೊಡ್ಬೇಕು, ಫ್ರೀಯಾಗಿ ಮಾಡಲ್ಲ ನಾನು. ಇಲ್ಲ, ಇದು ತಾಯಿ ಇಲ್ಲ, ಅದಕ್ಕೆ ಕಾಸು ನಾನು ಕೊಡಿಸ್ತೀನಿ ಅವ್ರ ಕೈಲಿ. ಅಡ್ವಾನ್ಸ್ ಅಡ್ವಾನ್ಸ್ ಬೇಕು ಈಗಲೇ ಸರ್, ಚೆಕ್ ಬುಕ್ ತಂದಿದ್ದೀರಾ? ಓಕೆ, ಇದು ಆ್ಯಕ್ಚುಲಿ ನೀವು ತಾಯಿಯಾಗಿ ಆಕ್ಟ್ ಮಾಡಿದ್ರ, ನೀವೀಗ ಮಗುವಾಗಿ ಆಕ್ಟ್ ಮಾಡಬೇಕು. ಓಕೆ, ನಾನು ಹೇಳ್ಕೊಡ್ಲ? ಓಕೆ, ರೆಡಿ. ಅಜ್ಜನ ಕೋಲಿದು ನನ್ನಯ್ಯ ಕುದುರೆ, ಅಜ್ಜನ ಕೋಲಿದು ನನ್ನಯ್ಯ ಕುದುರೆ, ಅಜ್ಜನ ಕೋಲಿದು ನನ್ನಯ್ಯ ಕುದುರೆ, ಹೆಜ್ಜೆ ಹೆಜ್ಜೆಗೂ ಕುಣಿಯುವ ಕುದುರೆ, ಹೆಜ್ಜೆ ಹೆಜ್ಜೆಗೂ ಕುಣಿಯುವ ಕುದುರೆ, ಕುಣಿಯುವ ಕುದುರೆ, ಕಾಲಿಲ್ಲದೆಗೆ ಓಡುವ ಕುದುರೆ, ಆ ಕುದುರೆ. ಆಕ್ಚುಲಿ ಇವರು ತುಂಬಾ ಒಳ್ಳೆ ಕೋರಸ್ ಸಿಂಗರ್ ಅಂತ ಗೊತ್ತಾಯ್ತು ನನಗೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ನಿಜಾಲು ಈ ಇಬ್ಬರು ಮಹಾ ನಟಿಯರು. ನಿಜವಾಲು ಏನು, ನೀವು ಕೂತ್ಕೋಬಹುದು. ಎಸ್, ಬಹಳ ಖುಷಿಯಾಗುತ್ತೆ, ಯಾಕೆಂದರೆ ಇಡೀ ಸಿನಿಮಾ ನೋಡಿದಾಗ ಕೊನೆಯ ಒಂದು ಎಪಿಸೋಡಲ್ಲಿ ಆ್ಯಕ್ಚುಲಿ ಸುದೀಪ್ ಅವರು ಇರಲ್ಲ, ಆದರೆ ಎರಡು ಸುದೀಪನ್ನು ಹೊಟ್ಟೆಯಲ್ಲಿ ಇಟ್ಕೊಂಡು ಆ ಸುದೀಪ್ ಅವ್ರನ್ನ ಕಾಣಿಸುವ ತಾಯಿಯಾಗಿದೆಯಲ್ಲ, ಅದು ನಿಮ್ಮ ಅಭಿನಯ. ಹ್ಯಾಟ್ಸ್ ಆಫ್ ಯು ಆಲ್ಸೋ ಮೇಡಮ್. ನಾ ಯಾರೊಂದು ಬರದಾಡ ಆಕ್ಟಿಂಗ್ ಪರ್ಚಿಯೋನು ಅನ್ನಾಯಂ ಯಾರೂ ಗೌರವ ಅನ್ನ ಅರ್ಧಾಡ್ ಉಂಟು ಅನ್ನಾಯನು ನಲ್ಲ ಆಗ್ನೆ ಬರೆದು ನಾವು. ವೆರಿ ನೈಸ್, ಅರ್ಥ ಆಯ್ತಲ್ಲ. ಓಕೆ, ಥ್ಯಾಂಕ್ ಯು. ಈಗ ನಾವು ಮುಖ್ಯವಾದ ವಿಷಯಕ್ಕೆ ಬರ್ತೀವಿ. ಇಷ್ಟೋ ತನಕ ನಾನು ಶಿವಕಾರ್ತಿಕ್ ಹೆಸರನ್ನು ಹೇಳಲಿಲ್ಲ, ಯಾಕಂದರೆ ಬೇರೆಯವರೆಲ್ಲರೂ ಅವ್ರ ಬಗ್ಗೆ ಮಾತಾಡಬೇಕು ಅಂತಿತ್ತು. ಪ್ರತಿಯೊಬ್ಬರು ಅವ್ರ ಬಗ್ಗೆ ಹೇಳಿದಿರಿ. ತನ್ನ ಮೊದಲ ಸಿನಿಮಾದಲ್ಲಿ ತನ್ನೆಲ್ಲ ಶಕ್ತಿ ಶ್ರದ್ಧೆ ಆಮೇಲೆ ತುಂಬ ವಿನಯವಂತ, ಯಾವುದೇ ವಿಚಾರ, ನಾನೊಬ್ಬ ಆರ್ಟ್ ಡೈರೆಕ್ಟರ್ ಕೆಲಸ ಮಾಡೋದು, ನಾವು ಚಂದ್ರು ಇರ್ಬೋದು ಅಥವಾ ಯಾವುದೇ ಒಬ್ಬ ಕೆಲಸಗಾರ ಇರ್ಬೋದು, ಯಾವುದಾದ್ರು ಒಂದು ಸಣ್ಣ ಸಜೆಷನ್ ಇದ್ರೆ ಆ ಸಜೆಷನನ್ನು ಕೇಳಿ ಅದ್ರ ಮೂಲಕ ಕೆಲಸ ಮಾಡುವಂತಹ ಒಬ್ಬ ವ್ಯಕ್ತಿತ್ವ ಇರುವಂತವರು ಶಿವಕಾರ್ತಿಕ್ ಅವರು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಯಾಕೆ ಹೋಗ್ತಾ ಇದಾರೆ ಶಿವಕಾರ್ತಿಕ್? ಓ ಇಲ್ಲ ಇದಾರ, ಯಾವಾಗಲೂ ಅಷ್ಟೇ ಈ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅಂತಲ್ಲ, ಈಗಲೂ ಅಷ್ಟೇ ಸ್ಪೋರ್ಟ್ಸ್ ಟಿ ಶರ್ಟ್ ಹಾಕೊಂಡ್ಬಂದಿದ್ದಾರೆ ಅವ್ರು. ಯಾವಾಗಲೂ ಅಷ್ಟೇ ತಮ್ಮ ಕೆಲಸದಲ್ಲಿ ಪ್ರತಿ ಕ್ಷಣ ಏನಾದ್ರು ಹೊಸದನ್ನು ಮಾಡೋಕ್ಕಾಗತ್ತಾ, ಈ ಥರದ್ದು ಮಾಡೋಕ್ಕಾಗತ್ತೆ, ಇನ್ನೇನು ಮಾಡೋಕ್ಕಾಗತ್ತೆ ಅನ್ನುವಂಥದ್ದು. ಆಮೇಲೆ ಈಗ ನನಗಿಷ್ಟು ನಾನೊಂದಿಷ್ಟು ವರ್ಷಗಳ ಅನುಭವ ನನ್ನ ಜೊತೆ ಇದ್ರು ಕೂಡ ಅವರು ನನಗೆ ಕೊಡ್ತಿದ್ದಂಥ ರೆಸ್ಪೆಕ್ಟ್ ಇರ್ಬೋದು, ಪ್ರತಿಯೊಬ್ಬರಿಗೂ ಅವ್ರು ಕೊಡುವಂಥ ರೆಸ್ಪೆಕ್ಟ್ ಇರ್ಬೋದು. ಇಟ್ಸ್ ಅ ಹ್ಯಾಟ್ಸ್ ಆಫ್. ನಿಜವಾಗ್ಲೂ ತುಂಬ ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ರಿ, ನಿಮ್ಮ ಮೊದಲ ಸಿನಿಮಾ ಸೂಪರ್ ಹಿಟ್ ಆಗಿದೆ.
ತಾವು ಮತ ಎಲ್ಲರಿಗೂ ನಮಸ್ಕಾರ ಕನ್ನಡ ಅರ್ಧ ಆಗುತ್ತೆ ಕಂಪ್ಲೀಟ್ಲಿ ಬಟ್ ಮಾತಾಡೋಕೆ ಕೊಂಚೆಂ ಬರಲ್ಲ ಲೈಕ್ 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 ಐ ಕ್ಯಾನ್ ಸ್ಪೀಕ್ ಇನ್ ದ ಸೆಟ್ಸ್ ಬಿಕಾಸ್ ಪೀಪಲ್ ವಿಲ್ ಟೇಕ್ ಇಟ್ ದೇರ್ ಲೈಕ್ ಬಿಕಾಸ್ ದ ಡೈರೆಕ್ಟರ್ ದೇ ವಿಲ್ ಆಲ್ ಲಿಸನ್ ಟು ರಾಂಗ್ ಕನ್ನಡ ಲೈಕ್ ಮಿಸ್ಟೇಕ್ಸ್ ಇನ್ ಕನ್ನಡ ಬಟ್ ಹಿಯರ್ ಐ ಟ್ರೈ ಟು ಅಡ್ಜಸ್ಟ್ ವಿತ್ ಇಂಗ್ಲಿಷ್ ಐ ಲವ್ ಟು ಥ್ಯಾಂಕ್ ಲೈಕ್ ಯು ನೋ ಐ ಫಸ್ಟ್ ವಾಂಟ್ ಟು ಥ್ಯಾಂಕ್ ಟು ಪೀಪಲ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ ಬಾಬು ಸರ್ ಹಿ ಲಿಸನ್ ಟು ಮೀ ಆ್ಯಂಡ್ ಐ ನರೇಟೆಡ್ ಅ ಸ್ಟೋರಿ ಟು ಹಿಮ್ ಹಿ ಟುಕ್ ಮೀ ಟು ಸುದೀಪ್ ಸರ್ ಆ್ಯಂಡ್ ದಟ್ ಒನ್ ಡಿಸಿಷನ್ ಆಫ್ ಅ ಮ್ಯಾನ್ ಮೇಡ್ ಮೀ ಕಮಿಟ್ ಟು ದಿಸ್ ಪ್ರಾಜೆಕ್ಟ್ ಇಸ್ ಸುದೀಪ್ ಸರ್ ಆ್ಯಂಡ್ ಐ ಓ ದ ಎಂಟೈರ್ ಸಕ್ಸಸ್ ಇಸ್ ಲಿಸ್ ವಾಟ್ ಎವರ್ ಐ ಆಮ್ ಡೂಯಿಂಗ್ ಇನ್ ಫ್ಯೂಚರ್ ಟು ಬಾಬು ಸರ್ ಆ್ಯಂಡ್ ಸುದೀಪ್ ಸರ್ ಸುದೀಪ್ ಸರ್ this is special because I want this movie to be a big hit for Babu sir. He struggled a lot. To be honest, Sudeep sir, like, you know, guided me in everything, how to go about it. And I always ask Sudeep sir, like, you know, how come you chose a newcomer for this bigger project? And he said, like, it's my instinct. Go ahead, you can do it. And that confidence, that power was always behind, and people out there, they're supporting me. And I really love to thank everybody, my technical team, basically, like, you know, my DOP, Chandru sir, like, you know, he's a gem of a person for me. And my art director, Arun Sagar sir, and Ilayaraja sir, and then Arjun Janya sir. Sir, thanks a lot for the BGM, sir, actually, because that took the movie to the next level. And my sound team from Chennai, Kutan and Surain, actually, and my editor, Praveen. These are the people who helped me in bringing out this project in this way. Even though there is a delay in coming out, and I owe everything to Sudeep sir and Babu sir. That's about it. And in terms of I want to thank all the Kannada movie audience and all the Kannada movie lovers for giving us this response. And and one more thing, like, I want to also thank all my artists, Madonna, Abhidhami ma'am, Ravi sir, Ravi Shankar sir, Adya, all people, like, you know, who have worked with me in this thing, taking all my suggestions and things. I love to thank everybody, and that's about it. Thanks a lot for giving me this opportunity and making this movie such a huge hit. Thanks a lot, Babu sir. Nijamlo Shukarthik, I think 2 years sir, 3 years sir, pandemic bitpudi. ಮೈಕಲ್ ಸರ್ ಆರಾಮಾಗಿ ಬನ್ನಿ. ಯಾಕೆ ಇದನ್ನ ಏನಾರು ಬೇರೆ ಸ್ಟೈಲಲ್ಲಿ ಕೊಡಕ್ಕಾಗತ್ತ ಪ್ಲೀಸ್? ಏನಾರು ಒಂದು ಅವ್ರ ಡೈರೆಕ್ಟ್ರು ನೀವು ಥ್ಯಾಂಕ್ ಯು ವೆರಿ ಮಚ್. ನಿಮ್ದಲ್ಲ, ಓಕೆ. ಈಗ ಈ ಚಿತ್ರದಲ್ಲಿ ಬಾಲ ನಟಿಯೊಬ್ಬಳು ನಮ್ಮ ಸುದೀಪ್ ಅಣ್ಣನ ಬಹಳ ಕಾಡ್ತಾಳೆ. ಆ ಕಾಡುವ ಹುಡುಗಿ ಸ್ವಲ್ಪ ಬಾಮ್ಮ ಬಾಬುಟಾಣಿ, ಓಡ್ ಬರ್ಬೇಕು. ಓಕೆ, ಆದ್ಯ ಹೇಳು, ಏನ್ ಹೇಳಬೇಕು ಅಂತಿದ್ಯಾ? ತುಂಬಾ ಇಷ್ಟ ಆಯ್ತು ಸಿನಿಮಾ, ತುಂಬಾ ಖುಷಿ ಆಯ್ತು ನಾನು ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿ. ಅಷ್ಟೇನಾ? ಹಾಡ್ ಹಾಡಕ್ಕೆ ಇಷ್ಟ ಪಡ್ತೀನಿ. ಅಲ್ಲ ಫಸ್ಟ್ ಮಾತಾಡ, ಆಮೇಲೆ ನಾನು ಹಾಡ್ ಹೇಳಿ. ಈಗ ನೀನು ಸುದೀಪ್ ಅಂಕಲ್ ಜೊತೆ ಆಕ್ಟ್ ಮಾಡ್ತಿದ್ಯಲ್ಲ, ಏನ್ ಅನ್ಸುತ್ತೆ ನನಗೆ ಆಕ್ಟ್ ಮಾಡ್ಬೇಕು? ಅವ್ರನ್ನ ಗೈ ಆರ್ಡರ್ ಮಾಡ್ತಿದ್ದಿ, ಆಮೇಲೆ ಅವ್ರನ್ನ ಬಹಳ ಕಾಡ್ತಾ ಇದ್ಯಾ, ಏನ್ ಅನ್ಸುತ್ತೆ? ಖುಷಿ ಅನ್ಸ್ತಾ ಇತ್ತು. ಹೌದಾ? ಮತ್ತೆ ಬೇರೆ ಇದಕ್ಕೆ ನಿನ್ನನೆ ಬಯಸಿದೆ ಹೃದಯ, ನಿನ್ನಲ್ಲಿ ಏನಿದೆಯೋ ಮಹಾರಾಜ, ಮಾಮೂಲಿ ಎಲ್ಲ ನೀನು ಮನದುಂಬಿ ಹೇಳುವೆನು, ನೀ ಕೋತಿಯಲ್ಲಿ ಒಪ್ಪನೆ ನಾ ಕಾಡಿಸುವೆ ನಿನ್ನ. ಬಿಡುವೆ ರಸ್ತೆಯಲ್ಲಿ ಕನ್ನಡಿ ಮುಂದೆ
ಪುಟಾಣಿ ತನ್ನ ಪ್ರತಿಭೆಯ ಸಾಗರ ಇದೆ. ಆಕ್ಚುಲಿ ನಾನು ಶೂಟಿಂಗ್ ಟೈಮಲ್ಲಿ ಆಸ್ ಅನ್ ಆರ್ಟ್ ಡೈರೆಕ್ಟರ್ ಜೊತೆ ಕೂತು ಮಾತಾಡಬೇಕಾದ್ರೆ ಅವಳು ಅವಳದ್ದೇ ಆದಂಥ ಪ್ರಪಂಚವನ್ನು ಸೃಷ್ಟಿ ಮಾಡಿಕೊಂಡು ಅವಳು ಆ್ಯಕ್ಟ್ ಮಾಡೋದ್ರ ಜೊತೆಗೆ ಅಲ್ಲಿಂದ ಬಂದು ಕ್ಯಾರೆಕ್ಟರಿಂದ ಹೊರಗೆ ಬಂದಮೇಲೆ ಅವಳು ಆಡ್ತಾ ಇದ್ದಂಥದ್ದು, ಅವಳು ಮಾತಾಡ್ತಾ ಇರ್ತಕ್ಕಂಥದ್ದು ಎಲ್ಲವೂ ಅಷ್ಟೇ ಪುಟಾಣಿ. ಅದಕ್ಕೆ ಒಂದು ಕುವೆಂಪು ಒಂದು ಮಾತು ಹೇಳ್ತಾರೆ, ದೊಡ್ಡವರೆಲ್ಲರ ಹೃದಯದಲ್ಲಿ ಕಟ್ಟಿ ತೊಟ್ಟಿಲ್ಲ ಲೋಕದಲ್ಲಿ ನಿತ್ಯ ಕಿಶೋರತೆ ನಿದ್ರಿಸುತ್ತಿರುವುದು ವಿಸ್ಮೃತ ನಾಕದಲ್ಲಿ. ಮಕ್ಕಳ ಸಂಘದೊಳೆಚ್ಚರಗೊಳ್ಳಲಿ ಆನಂದದ ದಿವ್ಯ ಶಿಶು ಹಾರಲಿ ಏರಲಿ ದಿವ್ಯತ್ವಕ್ಕೆ ಮನುಜ ಪಶು ಅಂತ. ಅಂದರೆ ಮನುಷ್ಯನೊಳಗೆ ಮುಗ್ಧತೆ ಅನ್ನೋದೇ ಒಂದು ಮಗು. ಹಾಗಾಗಿ ಈ ಮುಗ್ಧ ಜೀವ ನನಗೆ ನೀನು ಪಾಠ ಹೇಳಿದ್ಯಾ ಆ ಸಂದರ್ಭದಲ್ಲಿ, ನಿನ್ನ ಮುಗ್ಧತೆ ನನ್ನೊಳಗೆ ಬರಲಿ ಅಂತ ನಾನು ಆಶಿಸ್ತೀನಿ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಾ, ತುಂಬ ಥ್ಯಾಂಕ್ಸ್ ಸರ್, ಅದನ್ನು ನಾನೇ ಕೊಡ್ತೀನಿ ಕೊಡಿ. ಐ ಲವ್ ಯು ಪುಟ, ಯು ಆಕ್ಟೆಡ್ ಸೋ ಗುಡ್. ಓಕೆ, ಈಗ ಒಂಥರ ಯಾವುದೇ ಗಾಡಿ ಕೆಟ್ಟೋದ್ರೆ ಅದು ರೆಡಿ ಮಾಡಬೇಕು ಅಂದ್ರೆ ಜಾಕ್ ಬೇಕೇ ಬೇಕು. ಈ ವ್ಯಕ್ತಿ ಯಾವತ್ತೂ ಅಷ್ಟೇ, ಕಷ್ಟಗಳಿರುವಂಥವರಿಗೆ ಅಥವಾ ಯಾವುದೇ ಸ್ನೇಹಿತರಿರ್ಬೋದು, ಅವನು ಅಲ್ಲಿ ನಿಂತು ಆ ಕೆಲಸವನ್ನು ಮುಗಿಸುವವರಿಗೆ ಅವ್ರ ಜೊತೆಗಿದ್ದು ಅವ್ರ ಜೊತೆ ತಾನು ಒಬ್ಬ ಅಂತಾಗಿ ಇರುವಂಥ ಒಬ್ಬ ವ್ಯಕ್ತಿ ನನ್ನ ಒಳ್ಳೆಯ ಸ್ನೇಹಿತ ಜಾಕ್ ಮಂಜು, ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ನಾನು ಕೇಳ್ಕೊತೇನೆ. ಇವತ್ತು ವಿಕ್ರಾಂತ್ ರೋಣದ ನಿರ್ಮಾಪಕರು, ಆದರೆ ಸೂರಪ್ಪ ಬಾಬು ಅವರಿಗೆ ಹೆಗಲು ಕೊಟ್ಟು ಈ ಇಡೀ ಒಂದು ಚಿತ್ರ ಬಿಡುಗಡೆಯ ಸಂದರ್ಭದಲ್ಲಿ ಸುದೀಪ್, ಮಂಜು ಮತ್ತು ಇನ್ನೂ ಹಲವಾರಿದ್ದಾರೆ, ಅವರೆಲ್ಲರೂ ಸೇರಿ ಈ ಸಿನಿಮಾದ ಅಂದರೆ ಒಂದು ಚಿತ್ರೋದ್ಯಮ ಇದೆಯಲ್ಲ, ಆ ಚಿತ್ರೋದ್ಯಮದಲ್ಲಿ ಹೇಗೆ ಹೆಗಲು ಕೊಡಬೇಕು ಅಂತ ತೋರಿಸಿದಂಥ ವ್ಯಕ್ತಿಗಳು, ಅದರಲ್ಲಿ ನಮ್ಮ ಜಾಕ್ ಮಂಜು ಅವರು. ಜಾಕ್ ಅನ್ನೋ ತುಂಬ ಒಳ್ಳೆಯ ಪದ ನಿನ್ನ ಜೀವನದಲ್ಲಿ ಸೇರಿದೆ, ಥ್ಯಾಂಕ್ ಯು ವೆರಿ ಮಚ್. ಈಗ ಮಾತಾಡು, ಅದರಲ್ಲೇ ಹೇಳು, ಅದನ್ನ ಹೇಳಪ್ಪ. ಇಲ್ಲಿ ನೆರೆದಿರುವಂತ ಎಲ್ಲರಿಗೂ ನನ್ನ ವಂದನೆಗಳು. ಈ ಒಂದು ಸಿನಿಮಾ ಬಿಡುಗಡೆ ಸಂದರ್ಭದಲ್ಲಿ ಒಬ್ಬ ನಿರ್ಮಾಪಕ 3 ವರ್ಷಗಳಿಂದ ಕಷ್ಟಪಟ್ಟು ಸಿನಿಮಾ ಮಾಡಿ ತೊಂದರೆಯಲ್ಲಿದ್ದಂಥ ಸಮಯದಲ್ಲಿ ನಾನು ಒಬ್ಬ ನಿರ್ಮಾಪಕನಾಗಿ ಆ ತೊಂದರೆಗಳನ್ನ ಅರಿತು ಅವ್ರ ಜೊತೆಗೂಡಿ ನಾನು ನಮ್ಮ ಸ್ನೇಹಿತರಾದಂಥ ಸೈಯದ್ ಸಲಾಂ ಹಾಗೂ ಇನ್ನೂ ಭಾಳಷ್ಟು ಜನ ಈ ಒಂದು ಚಿತ್ರದ ಬಿಡುಗಡೆಯ ಸಂಕಟವನ್ನು ನೆರವೇರಿಸಲು ನಾವೆಲ್ಲರೂ ಸಾಥ್ ಕೊಟ್ಟಿದ್ದೇವೆ. ಆ ಸಾಥ್ ಕೊಟ್ಟಿರ್ತಕ್ಕಂಥ ಈ ಸಿನಿಮಾ ಭಾಳ ಚೆನ್ನಾಗಿ ಅದ್ದೂರಿಯಾಗಿ ಓಪನಿಂಗ್ ತಗೊಂಡು ಜನಮೆಚ್ಚುಗೆಯನ್ನು ಪಡೆದು ಮಹಿಳಾ ಪ್ರೇಕ್ಷಕರನ್ನು ಆಕರ್ಷಿಸಿ ಇವತ್ತು ಥಿಯೇಟ್ರಿಗೆ ಫ್ಯಾಮಿಲಿ ಸಮೇತ ಬರ್ತಾ ಇದ್ದಾರೆ ಅನ್ನೋದು ಒಂದು ಚಿತ್ರರಂಗಕ್ಕೆ ಒಂದು ಸಂತೋಷದ ವಿಚಾರ. ಮುಂದಿನ ದಿನಗಳಲ್ಲಿ ಬಿಡುಗಡೆ ಆಗುವಂಥ ಚಿತ್ರಗಳಿಗೂ ಕೂಡ ಇದು ಒಂದು ನಾಂದಿ ಹಾಡಿದೆ. ಈ ಒಂದು ವಿಜಯೋತ್ಸವವನ್ನು ಆಚರಿಸ್ತಾ ಇರೋದು ಭಾಳ ಸಂತೋಷ ಆಗ್ತದೆ, ಚಿತ್ರೋದ್ಯಮಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಕೇಳ್ತೇನೆ. ಥ್ಯಾಂಕ್ ಯು. ಆ್ಯಕ್ಚುಲಿ ಮೊದಲೇ ಹೇಳ್ಬಿಟ್ರು ಅವರು, ನಾನು ನಿಮಿಷ ಇರಿ, ಪ್ರೊಡ್ಯೂಸರಿಗೆ ಪ್ರೊಡ್ಯೂಸರೇ ಬರಬೇಕು ಅಂತ. ಇದಕ್ಕೊಂದು ಮ್ಯೂಸಿಕ್ ಹಾಕ್ರಪ್ಪ ಬಾಬು ಸರ್ ಬರೋದಕ್ಕೆ. ಒನ್ ಮ್ಯಾಲನ್ ಕ್ರೋನ ಸರ್ಪ್ರೈಸ್ ಹಿಸಾನ ಗೋ ರಸ್ಪೈನ ಫರ್ ಸುರ್ರಪ್ಪ ಬಾಬು ದಯವಿಟ್ಟು ಸಲಮಣ್ಣ ಗಂಗಾಧರ್ ವೇದಿಕೆಗೆ ಬರಬೇಕು. ಬನ್ನಿ
ಯಾಕಂದ್ರೆ ಸ್ವಲ್ಪ ಬೇಗ ಬನ್ನಿ, ನೀವು ಹಿಂದೆ ಇದ್ದೀರಾ, ಪೆಗ್ಗೆಗೆ ಹಾಕೊಂಡ್ಬಿಟ್ರೆ ನಾನು ಗೊತ್ತಾಗ್ತೇನೆ. ಇಲ್ಲ, ಅವ್ರು ಓಲಾ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಹೆಂಗ ಸರ್? ಗಂಗಾಧರ್ ಜೈ ಬನ್ನಿ ಸರ್, ಬೇಗ ಬನ್ನಿ. ಇಲ್ಲ ಬನ್ನಿ ಬನ್ನಿ. ಬಂದ್ರ ಇಲ್ಲಿ ಇನ್ನೊಂದ್ಸರಿ ಕರ್ಸೋಣ, ತೊಂದರೆ ಇಲ್ಲ. ಮತ್ತೆ ನೀವು ಇದ್ದೀರೀಗ ನಮ್ಮ ಜೊತೆ, ನೀವಿಲ್ಲೇ ನಿಂತ್ಕೊಳ್ಬೇಕೀಗ. ಇಲ್ಲ, ನೀವೆಲ್ಲ ನಿಂತ್ಕೊಳ್ಳಿ. ಈಗ ಸೂರಪ್ಪಣ್ಣ ಮಾತಾಡ್ಬೇಕು. ಆ್ಯಕ್ಚುಲಿ ತಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಇಷ್ಟು ವರ್ಷ. ಇಲ್ಲ, ನೀವು ಜೊತೆಗಿರ್ಬೇಕು. ಇಷ್ಟು ದಿನ ಜೊತೆಗಿದ್ದೀರಾ, ಈಗ ಜೊತೆಗಿದಲ್ಲ ಅಂದರೆ ಅಲ್ವಾ ಸರ್? ಓಕೆ ಸೂರಪ್ಪಣ್ಣ, ಈಗ ನಿಮ್ಮದೇ ಮಾತು, ಅವ್ರು ಬರೋವರೆಗೆ ಮಾತಾಡಿ. ಸೂರಪ್ಪ ಬಾಬು ಅವರು ಈ ಚಿತ್ರದ ನಿರ್ಮಾಣ ಮಾಡಿದ್ದಾರೆ. ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೂ, ಇಲ್ಲಿ ನೆರೆಯುವಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ನನ್ನ 35 ವರ್ಷ ಚಿತ್ರರಂಗದಲ್ಲಿ ಯಾವುದೇ ವಿಧವಾದ ಒಂದು ಚಿತ್ರ ನಾನು ಡೇಟ್ ಹಾಕಿದ್ಮೇಲೆ ಆ ಡೇಟ್ಗೆ ನಾನು ರಿಲೀಸ್ ಮಾಡಿದ್ದೆ. ಯಾವ ಒಂದು ಕೆಟ್ಟ ಟೈಮು ಏನೋ ಗೊತ್ತಿಲ್ಲ, ನನ್ನನ್ನು ಹಾಗೂ ನನ್ನ ಸಿನಿಮಾನ ತಡಿಬೇಕು ಅಂತ ಯಾವ ದುಷ್ಟಶಕ್ತಿಗಳು ಪ್ರಯತ್ನ ಪಡ್ತೋ ಆ ದೇವರು ಮಾತ್ರ ಗೊತ್ತು. ನನ್ನ ಚಿತ್ರ ಒಂದು ದಿನ ಬಿಡುಗಡೆ ಆಗಿ ಲೇಟ್ ಆಗೋದಕ್ಕೆ ಕಾರಣ ಹಲವಾರು. ಅದಕ್ಕೆ ಈಗಾಗಲೇ ನಾನು ಎಲ್ಲ ನನ್ನ ಸುದೀಪ್ ಸ್ನೇಹಿತರು ಅಂದರೆ ಅವ್ರ ಫ್ಯಾನ್ಸ್ಗಳ ಹತ್ರ ನಾನು ಈಗಾಗಲೇ ಕ್ಷಮೆ ಕೇಳಿದ್ದೀನಿ. ಯಾಕಂದರೆ ಅವರು ಅವತ್ತು ಚಿತ್ರಮಂದಿರ ಹತ್ರ ಬಂದು ವಾಪಸ್ ಹೋಗಿತ್ತು ನನ್ನ ಕಣ್ಣಲ್ಲಿ. ಇವತ್ತಿಗೂ ನನಗೆ ಆ ವಿಷಯದಲ್ಲಿ ತುಂಬ ಬೇಜಾರಿದೆ, ದಯವಿಟ್ಟು ಕ್ಷಮೆ ಇರಲಿ. ಎರಡನೇ ಪಾಯಿಂಟ್, ಚಿತ್ರ ಬಿಡುಗಡೆ ಆಗದೇ ಇದ್ದಿದ್ದಕ್ಕೆ ಕಾರಣ ಏನೇ ಇರ್ಬೋದು, ಆದರೆ ಸುನಾಮಿ ಥರ ನನ್ನ ಹೆಗಲು ಕೊಟ್ಟು ವಿಷಯ ತಿಳ್ಕೊಂಡಿದ್ದ ತಕ್ಷಣ ಸುದೀಪ್ ಅವರು ನನಗೆ ಫೋನ್ ಮಾಡಿ ಅದು ಏನಿದ್ರು ಇನ್ನೊಂದು 8 ಗಂಟೆನಲ್ಲಿ ನಾನು ಕ್ಲಿಯರ್ ಮಾಡಿಕೊಡ್ತೀನಿ, ನಾನು ಜಾಕ್ ಮಂಜುಗೆ ಹೇಳಿದ್ದೀನಿ, ಸಲಾಮ್ ಅಣ್ಣಗೆ ಹೇಳಿದ್ದೀನಿ, ನೀನು ಯಾವುದೇ ಕಾರಣಕ್ಕೂ ಹೈದರಾಬಾದಿಂದ ವಾಪಸ್ ಬರಬೇಡ, ಅದು ಏನೇ ಆದ್ರೂ ನಾನು ಇದ್ದೀನಿ ಅಂತ ಹೇಳಿದ್ರಲ್ಲ, ಆ ಒಂದು ಮಾತಿದೆಯಲ್ಲ, ಆ ಮಾತಿಗೆ ನಾನು ಅವರಿಗೆ ಈ ಟೈಟ್ ಇಟ್ಟು ಸಿನಿಮಾ ಮಾಡಿದ್ದು ಸಾರ್ಥಕ ಆಯಿತು ಅಂತ ಅನ್ಸುತ್ತೆ. ನಾನು ಇಲ್ಲಿಂದ ನಿಮಗೆ ನಮಸ್ಕಾರ ಮಾಡ್ತೀನಿ ಸರ್. ನಾನು ಕೊನೆಯವರೆಗೂ ಈ ವಿಷಯದಲ್ಲೆಲ್ಲ ನಿಮ್ಮ ಮುಂದಿನ ಯಾವುದೇ ನೀವು ನನಗೆ ಡೇಟ್ ಕೊಡ್ತಿರೋ ಕೊಡಲ್ವೋ ನಾನು ಸಿನಿಮಾ ಮಾಡ್ತೀನೋ. ಬಹುಶಃ ನಾನು ಈ ಚಿತ್ರ ಬಿಡುಗಡೆ ಹಿಂದಿನ ದಿನ ತೀರ್ಮಾನ ತೊಗೊಂಡಿದ್ದೆ. ತಿನ್ನೋ ಒಂದು 2 ತುತ್ತು ಅನ್ನಕ್ಕೆ ಈ ಥರ ಒಂದು ರಾಜಕೀಯ ಮಾಡ್ತಾರೆ ಇಬ್ಬರು, ನನಗೆ ಬೇಕಿಲ್ಲ ಚಿತ್ರರಂಗ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಬಟ್ ನನಗೂ ಕಟ್ಟ ಕಡೆಯ ಗಳಿಗೆಯಲ್ಲಿ ಜಾಕ್ ಮಂಜು ಆಗ್ಬೋದು, ಸಲಮಣ್ಣ ಆಗ್ಬೋದು, ಗಂಗಾಧರ್ ಆಗ್ಬೋದು, ಇವರೆಲ್ಲ ನನ್ನನ್ನು ಎಗಲು ಕೊಟ್ಟು ಧೈರ್ಯ ಕೊಟ್ಟು ಸುದೀಪ್ ಸರ್ ಜೊತೆ ಬಂದು ನನ್ನನ್ನು ಕಾಪಾಡಿದ್ರು. ನನಗೆ ಈ ಸಿನಿಮಾದಲ್ಲಿ ದುಡ್ಡು ದುಡಿಯೋದಕ್ಕಿಂತ ಇಂಪಾರ್ಟೆಂಟು ನನ್ನ ಒಂದು ಘನತೆ ಗೌರವನ 35 ವರ್ಷದ ಒಂದು ಗೌರವನ ಹಾಳು ಮಾಡಿದವರು 200 ವರ್ಷ ಬದುಕಲಿ, ಚೆನ್ನಾಗಿರಲಿ, ಅವ್ರಿಗೆ ಆ ದೇವ್ರು ಮಾತ್ರ ನೋಡ್ಕೊಳ್ಳಿ ಅನ್ನೋ ಒಂದು ಒಂದೇ ಒಂದು ಉದ್ದೇಶದಿಂದ ಅವತ್ತು ನಾನು ನನ್ನ ಮಗಳು ಕಳಿಸಿದ ಒಂದು ಮೆಸೇಜಿಗೆ ಮಾತ್ರ ನಾನು ಬದುಕಿದೆ. ಅವರು ಅಂಥ ಒಂದು ಅವಮಾನ ಮಾಡಿದ್ರು, ಆದರೂ ಕೂಡ ಅಭಿಮಾನಿಗಳು ಕೈ ಬಿಡಲಿಲ್ಲ, ಚಿತ್ರನ ಒಂದು ದೊಡ್ಡ ಮಟ್ಟಕ್ಕೆ ಎತ್ಕೊಂಡು ಹೋದರು. ಅವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಮಂಜಣ್ಣ, ನೀವು ನನಗೆ ಸಹಾಯ ಮಾಡಿದ್ದು ಒಂದು ಕಾರಣಕ್ಕೆ ಅಂತ ಒಂದು ಸಲ ಹೇಳಿದ್ರಿ, ಅದೆಲ್ಲ ಅವತ್ತು ನಾನು ಮಾಡಿದ್ದು ಸಹಾಯ ಅಲ್ಲ, ಇವತ್ತು ನೀವು ಮಾಡಿದ್ದು ನಿಜವಾದ ಸಹಾಯ. ನಾನು ತೀರ್ಮಾನ ತೊಗೊಂಡ್ಬಿಟ್ಟಿದ್ದೆ, ಆದರೆ ನೀವು ಒಂದು ಮಾತು ಹೇಳೋದಕ್ಕೋಸ್ಕರ ನಾನು ಸುಮ್ಮನಾದೆ. ಇಂಥ ಒಂದು ಸಂದರ್ಭದಲ್ಲಿ ಸುದೀಪ್ ಹಾಗೂ ಅವರು ತಂದೆ ತಾಯಿಗೂ ಕೂಡ ನಾನು ಯಾಕೆ ಅಂತಂತಂದರೆ ಅಪ್ಪಾಜಿ ನನಗೆ ಫೋನ್ ಮಾಡಿ ಧೈರ್ಯವಾಗಿರಿ, ನನ್ನ ಮಗ ಇದ್ರ ಮೇಲೆ ನೀವು ಯಾಕೆ ನೀವು ಧೈರ್ಯ ಕೆಡ್ತೀರಾ ಅಂತ ಹೇಳಿದ್ರು. ಅವ್ರಿಗೂ ಈ ಮೂಲಕ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇಂಥ ಸಂದರ್ಭದಲ್ಲಿ ನನ್ನ ಜೊತೆ ನಿಂತಿದ್ದು ಸುಪ್ರೀತ್, ಕೆವಿಎನ್ ಪ್ರೊಡಕ್ಷನ್ ಸುಪ್ರೀತ್ ಆಗ್ಬೋದು, ಗಂಗಾಧರ್ ಆಗ್ಬೋದು, ಸಲಾಮಣ್ಣ ಆಗ್ಬೋದು, ಗಂಗಾ ಮತ್ತೆ ಅಂಥ ಒಂದು ಸಂದರ್ಭದಲ್ಲೂ ಕೂಡ ನನ್ನ 10 ನಿಮಿಷಕ್ಕೂ ಫೋನ್ ಮಾಡಿ ನನ್ನ ಮಗಳು ವಿಚಾರಿಸ್ಕೊಂಡಿದ್ದು. ಈ ಮೂಲಕ ನನ್ನ ಮಗಳಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ.
ಇವರೆಲ್ಲರೂ ಸೇರಿ ನನ್ನನ್ನು ಈ ಚಿತ್ರನ ತೆರೆಗೆ ಬರೋದಕ್ಕೆ ನನಗೊಂದು ಸಹಾಯ ಮಾಡಿದ್ರು. ಆದರೆ ನಾನು ಯಾವ ತಪ್ಪು ಮಾಡಲಿಲ್ಲ. ನಾನು ಒಂದೇ ಒಂದು ಚಿತ್ರನ ತುಂಬ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಖುಷಿನಲ್ಲಿ ನಾನು ಬಡ್ಜೆಟ್ ಕಡೆ ಗಮನ ಕೊಡದೆ ಸಿನಿಮಾಗೆ ಏನು ಬೇಕೋ ಅದನ್ನು ಮಾಡಿ ನನ್ನ ಬಡ್ಜೆಟ್ನ ನಾನು ಜಾಸ್ತಿ ಮಾಡಿಕೊಂಡೆ ಹೊರತು ಅದು ಮಾಡಿದ್ದು ನಾನು ತಪ್ಪಲ್ಲ. ಯಾಕೆಂತಂತಂದರೆ ಈ ಹಿಂದೆ ಹಲವಾರು ಜನ ಒಳ್ಳೊಳ್ಳೆ ಸಿನಿಮಾ ಮಾಡೋದಕ್ಕೆ ಬಡ್ಜೆಟ್ ಮಾಡಿದರು. ಆ ಬಡ್ಜೆಟನ್ನು ಯಾವ ರೀತಿ ವಾಪಸ್ ತಗೋಬೇಕು ಅನ್ನೋದು ಎಲ್ರಿಗೂ ಗೊತ್ತಿತ್ತು. ಆ ಒಂದು ಕಾರಣಕ್ಕೋಸ್ಕರ ನನಗೆ ಸುದೀಪ್ ಅವರು ಬೆನ್ನೆಲುಬಾಗಿ ಎರಡನೇ ಸಲ ಡೇಟ್ ಕೊಟ್ಟಾಗ ಎರಡೆರಡು ಸಲ ನಾನು ಫಾರಿನ್ ಶೂಟಿಂಗ್ ಹೋಗಿ ಬಂದೆ. ಆದರೆ ಎಷ್ಟೇ ತೊಂದರೆ ಆದರೂ ಕೂಡ ನನ್ನ ಜೊತೆ ಕೈ ಇಟ್ಕೊಂಡು ನನ್ನ ಜೊತೆ ನಡೆಸ್ಕೊಂಬಂದರು. ಈ ವಿಷಯದಲ್ಲಿ ಇಡೀ ನನ್ನ ತಂಡ ಡೈರೆಕ್ಟರ್ ಆಗ್ಬೋದು, ಮೇಜರ್ ಡೈರೆಕ್ಟರ್ ಆಗ್ಬೋದು, ಎಲ್ಲರೂ ಸಹಕಾರ ಕೊಟ್ಟರು. ಈ ವಿಷಯದಲ್ಲಿ ಇನ್ನೊಂದು ಸ್ಪಷ್ಟನೆ ಕೊಡ್ತೀನಿ, ಸುದೀಪ್ ಅವ್ರಿಗೂ ನನಗೂ ಏನೋ ವೈಮನಸ್ಸಿದೆ, ಅದು ಇದು ಅಂತ ಕಟ್ಟು ಕಥೆಗಳನ್ನ ಕಟ್ತಾ ಇದ್ದಾರೆ. ಆದರೆ ಒಂದಂತೂ ನಿಜ, ನಾವು ನಿಜವಾಗ್ಲೂ ಜಗಳ ಆಡ್ತೀವಿ, ಇವತ್ತಿಗೂ ನಾನು ಕೋಪಿಸ್ಕೋತೀನಿ, ಅವ್ರು ನನ್ನ ಮೇಲೆ ಬೈತಾರೆ. ಆದರೆ ಒಂದು ಸತ್ಯ ಯಾರಿಗೂ ಗೊತ್ತಿಲ್ಲ, ನಾನು ಜಗಳ ಆಡೋದ್ರ ಜೊತೆ ಒಂದು ಸ್ಕ್ರೀನ್ಗೋಸ್ಕರ ಅಷ್ಟೇ. ವೈಯಕ್ತಿಕವಾಗಿ ನನಗೂ ಅವ್ರಿಗೂ ಇರೋದು ಒಂದೇ, ಆ ಸ್ಕ್ರೀನ್. ಇವತ್ತು ಆ ಸ್ಕ್ರೀನ್ ಮೇಲೆ ಏನಾದರೂ ಅಷ್ಟು ಕಾಣಿಸ್ತಾ ಇದೆ ಅಂತಂದರೆ, ಅಷ್ಟು ಲ್ಯಾವಿಶ್ ಆಗಿ ಇವತ್ತು ಪಿಕ್ಚರ್ ಕಾಣಿಸ್ತಾ ಇದೆ ಅಂತಂದರೆ, ಅದಕ್ಕೆ ನಾವಿಬ್ಬರು ಮಾಡಿರೋ ಜಗಳ ಹಿಂಗೆ ಆಗಬೇಕು, ಇದನ್ನೇ ಮಾಡಬೇಕು ಅಂತ ಕೂತ್ಕೊಂಡಾಗ ನಾನು ಇಲ್ಲ ಸರ್ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಒಂದು ವಿಷಯ ಬಿಟ್ಟರೆ ಇವತ್ತಿಗೂ ನಾನು ಯಾವತ್ತೂ ಅವ್ರ ವಿರುದ್ಧವಾಗಿ ಒಂದು ಮಾತು ಕೂಡ ನಾನು ಆಡೋಕೆ ಹೋಗಲ್ಲ. ಯಾಕೆಂತಂದರೆ ಈಸ್ ಎ ವೆರಿ ಗುಡ್ ಟೆಕ್ನಿಷಿಯನ್. ಯಾಕೆಂತಂದರೆ ಅಮಿತಾಬ್ ಬಚ್ಚನ್, ಸಲ್ಮಾನ್ ಖಾನ್ ಜೊತೆ ಪಿಕ್ಚರ್ ಮಾಡಿ ಬಂದವರು, ಅವರಿಗೆ ಹಾಲಿವುಡ್ ಟೆಕ್ನಿಷಿಯನ್ ಜೊತೆ ಕೆಲಸ ಮಾಡಿದಾಗ ನನ್ನ ಕನ್ನಡ ಚಿತ್ರರಂಗ ನಾನಿಲ್ಲಿ ಅನ್ನ ತಿಂದಿದ್ದೀನಿ, ನಾನು ಯಾವ ರೀತಿ ಸಿನಿಮಾ ಮಾಡಬೇಕು ಪ್ರೇಕ್ಷಕರಿಗೆ ಅನ್ನೋದನ್ನು ಅವ್ರ ಮನಸ್ಸಲ್ಲಿ ಇಟ್ಕೊಂಡು ನಮ್ಮನ್ನು ಈ ಥರ ಮಾಡೋಣ ಚಿನ್ನ ಏನಾದರೂ ಆಗುತ್ತೆ ಅಂತ ಹೇಳಿ ಹುರಿದುಂಬಿಸಿ ನನ್ನ ಹತ್ರ ಕೆಲಸ ಮಾಡಿಸಿದ್ದಾರೆ ಹೊರತು ಇನ್ಯಾವುದೂ ಇಲ್ಲ. ದಯವಿಟ್ಟು ಇದನ್ನಾರೂ ಅಪಾರ್ಥ ಮಾಡ್ಕೋಬೇಡಿ. ನನಗೆ ರಾತ್ರಿ ಒಂದು ಗಂಟೆನಲ್ಲಿ ಕಾಲ್ ಮಾಡಿದ್ರು ಕೂಡ ಅವತ್ತು ನಾನು ಇದ್ದೀನಿ ಅನ್ನೋ ಒಂದು ಮಾತು, ಈ ಮಾತಿಗೆ ನಾನು ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಧು ಸರ್. ಮತ್ತು ಇಡೀ ಈ ಚಿತ್ರನ ಓಪನಿಂಗ್ ತೊಗೊಳ್ಳೋದಕ್ಕೆ ಕಾರಣ ನನ್ನ ಇಡೀ ಕಿಚ್ಚ ಅಭಿಮಾನಿಗಳು, ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಈ ನಮ್ಮ ಗಿರೀಶ್ ಅಂತ ಒಬ್ಬರು ಇಲ್ಲಿ ನಮ್ಮ ಇದಕ್ಕೆ ಬಂದಿದ್ದಾರೆ, ದಯವಿಟ್ಟು ಇಡೀ ಕನ್ನಡ ಚಿತ್ರರಂಗ ಅವ್ರನ್ನ ತಾವು ಬಳಸ್ಕೋಬೇಕು ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ ಎಲ್ಲ ನಿರ್ಮಾಪಕರು ನಿರ್ದೇಶಕರಿಗೂ. ಯಾಕೆ ಅಂತಂದರೆ ನಮ್ಮ ಚಿತ್ರವನ್ನು ಮೊದಲನೇ ದಿನ ಮಾರ್ನಿಂಗ್ ಶೋಯಿಂದ ಹಿಡಿದು ಈ ಕ್ಷಣದವರೆಗೂ 6800 ಏನಂತಾರೆ ಪೈರಸಿನ ಮಾಡಿದ್ದಾರೆ, ಅಷ್ಟನ್ನೂ ಅವರು ಡಿಲೀಟ್ ಮಾಡಿದ್ದಾರೆ, ಅಷ್ಟನ್ನೂ ಅವರು ಡಿಲೀಟ್ ಮಾಡಿದ್ದಾರೆ. ದಯವಿಟ್ಟು ಇಡೀ ಜನ ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಅಂತಂದರೆ ಎಲ್ಲೂ ಆ ಚಿತ್ರ ಪೈರಸಿ ಆಗದೆ ಇರೋ ಥರ ನೋಡ್ಕೊಂಡು ಗಿರೀಶ್ ಸರ್ ಎಲ್ಲಿದ್ದೀರ ದಯವಿಟ್ಟು ಎದ್ದು ನಿಂತ್ಕೊಳ್ಳಿ, ನಿಮಗೆ ಇಲ್ಲಿಂದಾನೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಅಂತಂತಂದರೆ ಎಲ್ಲೂ ಲೀಕ್ ಆಗದೆ ಇರೋ ಥರ ಆ ಚಿತ್ರನ ಅವರು ತಡೆದು ಇಡೀ ಚಿತ್ರೋದ್ಯಮಕ್ಕೆ ಒಂದು ಸಹಾಯ ಮಾಡಿದ್ದಾರೆ. ದಯವಿಟ್ಟು ಈ ಟೈಮಲ್ಲಿ ನಿಮಗೊಂದು ದೊಡ್ಡ ಒಂದು ಕೃತಜ್ಞತೆ ಹೇಳ್ತೀನಿ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ದಯವಿಟ್ಟು ತಾವು ಚಿತ್ರರಂಗಕ್ಕೆ ಒಂದು ಅಮೂಲ್ಯವಾದ ಕೊಡುಗೆ ಆಗ್ತೀರಾ. ದಯವಿಟ್ಟು ಇದನ್ನು ನೀವು ಮುಂದುವರಿಸಿ ಯಾವುದೇ ಕಾರಣಕ್ಕೂ ಕೈ ಬಿಡಬೇಡಿ. ಈ ಸಿನಿಮಾ ಎಲ್ಲೂ ಬರದೇ ಇರೋದಕ್ಕೆ ಕಾರಣ ತಮ್ಮ ಒಂದು ಇದಿದೆ, ಇದರಿಂದ ಕೆಲಸ ಇದೆ. ಮತ್ತೊಮ್ಮೆ ಮಗದೊಮ್ಮೆ ಪತ್ರಕರ್ತರಿಗೆ ಎಲ್ಲರಿಗೂ ನನ್ನ ನಮಸ್ಕಾರ ಹೇಳ್ತಾ ನನ್ನ ಒಂದೆರಡು ಮಾತಾಡ್ತಾ ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ಸಮಯದಲ್ಲಿ ನನ್ನ ನೆಚ್ಚಿನ ನಿರ್ದೇಶಕ ಉಪೇಂದ್ರ ಈ ಒಂದು ಕಾರ್ಯಕ್ರಮಕ್ಕೆ ಬರೋದಕ್ಕೆ ಒಪ್ಕೊಂಡಿದ್ದಕ್ಕೆ ನಾನು ಈ ಮೂಲಕ ಮತ್ತೊಮ್ಮೆ ಅವ್ರಿಗೆ ವಂದನೆ ತಿಳಿಸ್ತಾ ಇದ್ದೀನಿ. ಯಾಕೆಂತಂತಂದರೆ ನನ್ನ ಅವರ ಬಾಂಧವ್ಯ ಅವರ ಮೊದಲನೇ ಚಿತ್ರ ತನ್ನ ನನ್ನ ಮಗ ಸಿನಿಮಾ ಮುಖಾಂತರ ಚಿತ್ರರಂಗಕ್ಕೆ ನಾವು ಅವ್ರನ್ನ ಕರ್ಕೊಂಡ್ಬಂದು ನಿರ್ದೇಶಕರನ್ನಾಗಿ ನಾವು ಮಾಡಿದ್ದು ನಮ್ಗೆ ಇವತ್ತು ನನಗೆ ಅದೊಂದು ಹೆಮ್ಮೆ ಇದೆ. ಯಾಕೆಂತಂದರೆ ಇಂಥ ಒಬ್ಬ ವ್ಯಕ್ತಿನ ಟ್ಯಾಲೆಂಟನ್ನ ನಾವು ಕರ್ಕೊಂಡ್ಬಂದು ಚಿತ್ರರಂಗಕ್ಕೆ ಪರಿಚಯ ಮಾಡಿದ್ವಲ್ಲ ಅನ್ನೋದು ಖುಷಿ ಇದೆ. ಅಂಥ ಒಬ್ಬ ನಿರ್ದೇಶಕ ಇವತ್ತು ಇಡೀ ಭಾರತದ ರಂಗದಲ್ಲಿ ಶಂಕರ್ ಅನ್ನೋ ಒಬ್ಬ ಡೈರೆಕ್ಟ್ರ ಜೊತೆ ಹೋಲಿಕೆ ಮಾಡಿದಾಗ ನನಗೆ ಅವತ್ತು ಆದಷ್ಟು ಖುಷಿ ತುಂಬ ಸಂತೋಷ ಆಯಿತು. ಯಾಕೆಂತಂದರೆ ಅವರಲ್ಲಿ ಪ್ರತಿಭೆ ಇತ್ತು, ಅವ್ರು ಅದೇ ರೀತಿ ಬೆಳೆದರು. ನಾವು ಮಾಡಿದ್ದು 10 ಲಕ್ಷ ರೂಪಾಯಿ ಬಡ್ಜೆಟ್ ಪಿಕ್ಚರು, ಇವತ್ತು ಅವ್ರು ಹೋಗಿ ಇವತ್ತು ಮಾಡ್ತಾ ಇರೋದು 20-40 ಕೋಟಿ ರೂಪಾಯಿ ಪಿಕ್ಚರ್ನ ನಿರ್ದೇಶನ ಮಾಡ್ತಾ ಇದ್ದಾರೆ. ಅವ್ರಿಗೂ ನನಗೆ ಈ ಮೂಲಕ ಇನ್ನೊಂದೇ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ವಂದನೆ ಸಲ್ಲಿಸ್ತಾ ಈ ಫಂಕ್ಷನ್ಗೆ ಬಂದಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಹಾಗೂ ಮಂಜಣ್ಣ ಹೇಳಿದ್ರು ನಾನು ಯಾಕೆಂತಂದರೆ ಹೈದರಾಬಾದಲ್ಲಿದ್ದೆ, ನನಗೆ ಏನು ತಲೆ ಓಡ್ತಾ ಇರಲಿಲ್ಲ, ನನಗೆ ಸುದೀಪ್ ಒಂದು ಮಾತು ಮಾತ್ರನೇ ನನ್ನ ಇದರಲ್ಲಿ ಇದ್ದಿದ್ದು. ಅದಕ್ಕೋಸ್ಕರ ಅವರು ಹಿಂದೆ ನಿಂತ್ಕೊಂಡು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದ ನಾಗೇಶ್ ಕುಮಾರ್ ಆಗ್ಬೋದು, ಕೆ ಸಿ ಎನ್ ಕುಮಾರ್ ಆಗ್ಬೋದು, ಹಲವಾರು ಜನ ಇದ್ದಾರೆ, ನನ್ನ ಡಿಸ್ಟ್ರಿಬ್ಯೂಟ್ರು ಸೂರ್ಯ ಆಗ್ಬೋದು. ಹಾಗೂ ಈ ಸಮಯದಲ್ಲಿ ವಿಶೇಷವಾಗಿ ಹೇಳ್ತೀನಿ, ನಮ್ಮ ಹಳೆಯ ಪಾಲುದಾರರು ತೀರ್ಕೊಂಡ್ಬಿಟ್ಟಿದ್ದಾರೆ, ಕಮಲಾಕರ್ ಅವ್ರ ಮಗ ವೆಂಕಟೇಶ್ ಆಗ್ಬೋದು, ಹಾಗೂ
ನನ್ನ ಅಶೋಕ್ ಅಂತ ನನ್ನ ಮಿತ್ರ ಅವತ್ತು ರಾತ್ರಿ ಈ ವಿಷಯ ತಿಳಿದ ತಕ್ಷಣ ಬೆಳಿಗ್ಗೆ ಫೋನ್ ಮಾಡಿ ಏನು ಮಾಡಬೇಕು ಅನ್ನೋದನ್ನು ಆ ಥರ ಮಾಡಿಕೊಟ್ಟಿದ್ದಕ್ಕೆ ಅವರೆಲ್ಲರಿಗೂ ಈ ಮೂಲಕ ನಾನು ಅಭಿನಂದನೆ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಯಾರನ್ನ ನಾನು ಮರ್ತಿದ್ರೆ ದಯವಿಟ್ಟು ಕ್ಷಮಿಸಿ. ಗಂಗಾಧರ್ ಅವರು ಇಷ್ಟಾದರೂ ಕೂಡ ವೇದಿಕೆಗೆ ಬರಲಿಲ್ಲ, ಯಾಕೆಂತಂದರೆ ನಿಮ್ಮ ಆಫೀಸಿಂದ ನಾವು ಸಿನಿಮಾ ರಿಲೀಸ್ ಮಾಡಿದ್ವಿ. ದಯವಿಟ್ಟು ವೇದಿಕೆಗೆ ಬಂದಿದ್ರೆ ನನಗೊಂದು ಸಂತೋಷ ಆಗಿರೋದು. ಈ ಮೂಲಕ ಮತ್ತೊಮ್ಮೆ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ. ಯಾರ ಹೆಸರು ನಾನು ಬಿಟ್ಟಿದ್ರೆ ದಯವಿಟ್ಟು ಕ್ಷಮೆಯಲ್ಲಿ. ಸುದೀಪ್ ಸರ್, ನಾನೇನು ಹೇಳಲ್ಲ, ನಿಮಗೆಲ್ಲವೂ ಗೊತ್ತಿದೆ. ನಿಮ್ಮ ಒಂದು ಸಹಾಯಕ್ಕೆ ನಾನು ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ. ನಾನು ಸಾಯೋವರೆಗೂ ನಿಮಗೆ ಕೃತಜ್ಞತನಾಗಿರ್ತೀನಿ. ಇಷ್ಟೇ ನಾನು ಹೇಳೋದಕ್ಕೆ ಸಾಧ್ಯ ಸರ್. ಥ್ಯಾಂಕ್ ಯು ವೆರಿ ಮಚ್. ಐ ಲವ್ ಯು ಸರ್. ಈ ಪ್ಯಾಂಡಮಿಕ್ ಈ ಎರಡು ವರ್ಷ ನಮ್ಮನ್ನು ಕಾಡಿದಂಥ ಆ ದಿನಗಳ ಮೇಲೆ ಒಂದು ಈ ಈಗೇನು ಕನ್ನಡ ಸಿನಿಮಾಗಳು ರಿಲೀಸ್ ಆಗಿದೆ, ಚಿಕ್ಕ ಹೂವಿನ ಹಾಗೆ ಅರಳುತ್ತಾ ಅರಳುತ್ತಾ ಒಂದು ದೊಡ್ಡ ಮರವಾಗಿ ಬೆಳೀಲಿ ಅಂತ ನಾನು ಹೇಳ್ತೀನಿ. ಈ ಸಮಯದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಸಾಥ್ ಆಗಿ ಕೊಟ್ಟ ಶ್ರೇಯಾ ಮೀಡಿಯಾ ನವರಸನ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು, ಹಾಗೂ ನನ್ನ ಇನ್ನೊಬ್ಬ ವಿತರಕ ಪೈ ಹಾಗೂ ಹುಬ್ಬಳ್ಳಿಯ ವಿತರಕರಾದ ಕುಮಾರ್ ಶೆಟ್ಟಿ ಅವರು ಬಂದಿದ್ದಾರೆ. ಅವರೆಲ್ಲರಿಗೂ ನಾನು ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ಈ ಕಾರ್ಯಕ್ರಮ ಈ ರೀತಿ ಆಯೋಜನೆ ಮಾಡಿ ಒಂದು ಮೇಲ್ಮಟ್ಟದಲ್ಲಿ ಯಶಸ್ವಿಗೊಳಿಸಿದ್ದಕ್ಕೆ ನನ್ನ ಸೋಷಿಯಲ್ ಮೀಡಿಯಾ ಮಿತ್ರ ನವರಸನ್. ಈಗ ಕನ್ನಡ ಚಿತ್ರರಂಗಕ್ಕೆ ಎಲ್ಲ ಚಿತ್ರಗಳ ಕಾರ್ಯಕ್ರಮಗಳನ್ನು ಇವರು ಈವೆಂಟ್ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಹಾಲಿವುಡ್ ಬಾಲಿವುಡ್ ಸ್ಟೈಲಲ್ಲಿ ಇವರು ತಗೊಂಡೋಗುವ ಒಂದು ಯೋಜನೆ ಇದೆ, ಅದು ಅವ್ರಿಗೆ ಒಳ್ಳೆಯದಾಗಲಿ ಅಂತಂಥೇಳಿ ಈ ಮೂಲಕ ಅವ್ರಿಗೆ ವಂದನೆ ತಿಳಿಸ್ತಾ ಅವರು ಒಂದು ಹೂವಿನ ಬೊಕ್ಕೆನೆ ಕೊಡೋಣ. ಒಂದೆರಡು ಮಾತಾಡಪ್ಪ. ಕೋಟಿ ರೂಪ ಫ್ರೀ. ಇದು ಎರಡನೇ ಇವೆಂಟು ಶ್ರೇಯಸ್ ಮೀಡಿಯಾ ಕಡೆಯಿಂದ. ಆದರೆ ಬಾಬಣ್ಣ ಪಟ್ಟಿರೋಂಥ ಕಷ್ಟಗಳು ಮತ್ತು ಇಡೀ ಕೋಟಿಗೊಬ್ಬ ಟೀಮ್ ಎಷ್ಟು ಕಷ್ಟಪಟ್ಟು ಈ ಸಿನಿಮಾನ ಈ ಥರ ತರಕ್ಕೆ ಎಷ್ಟು ಕಷ್ಟಪಟ್ಟಿದೆ ಎಲ್ಲರಿಗೂ ಗೊತ್ತಿದೆ. ಬಟ್ ನಮ್ಮ ಕೈಲಾಗಿರೋಂಥ ಒಂದು ಚಿಕ್ಕ ಇರೋ ಥರ ಒಂದು ಸಹಾಯ ಅಷ್ಟೇ ಇದು. ಎಲ್ಲ ಚಿತ್ರಗಳಿಗೂ ಒಳ್ಳೆಯದಾಗಬೇಕು, ಒಳ್ಳೆಯ ಪ್ರಮೋಷನ್ಸ್ ಆಗಬೇಕು, ಇದೊಂದೇ ಉದ್ದೇಶ. ಆ ಉದ್ದೇಶಕ್ಕೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಕೈ ಹಾಕಿ ಇಲ್ಲಿವರೆಗೂ ತೊಗೊಂಬಂದಿದ್ದೀನಿ. ಇದು ಇನ್ನೂ ಮುಂದೆ ನಡೆಸ್ಕೊಂಡು ಹೋಗಬೇಕು, ಚೆನ್ನಾಗಿ ಆಗಬೇಕು ಅನ್ನೋದು ಅಷ್ಟೇ ನಮ್ಮ ಆಸೆ. ಎಲ್ಲ ನಿಮ್ಮೆಲ್ಲರ ಸಪೋರ್ಟ್ ಇರಲಿ, ಇದೇ ಥರ ಎಲ್ಲ ಕನ್ನಡ ಚಿತ್ರಗಳು ಚೆನ್ನಾಗಿ ಆಗಬೇಕು ಅನ್ನೋದಕ್ಕೋಸ್ಕರ ನಾನು ನಿರ್ದೇಶನವನ್ನು ಸೈಡ್ಗಿಟ್ಟು ಈಗ ಒಂದು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬಟ್ ಇದೆಲ್ಲ ಚೆನ್ನಾಗಿ ಆಗ್ತಾ ಇದೆ, ತುಂಬ ಒಳ್ಳೆ ಇದಾಗ್ತಿದೆ, ಪ್ರಮೋಷನ್ಸ್ ಆಗ್ತಿದೆ, ಕನ್ನಡ ಸಿನಿಮಾಗಳು ತುಂಬ ಚೆನ್ನಾಗಿ ರೀಚ್ ಆಗ್ತಿದೆ, ಅದೊಂದು ಖುಷಿ ಇದೆ ನಮಗೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸುದೀಪ್ ಸರ್, ಬಾಬಣ್ಣ ಥ್ಯಾಂಕ್ ಯು, ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಿಜವಾಗ್ಲೂ ಈ ಇಡೀ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಇವರ ಜೊತೆ ಸ್ಪಾನ್ಸರ್ಸ್ KLM ಶಾಪಿಂಗ್ ಮಾಲ್ನವರು ಹಾಗೂ ಮೀಡಿಯಾ ಪಾರ್ಟ್ನರ್ ಮೈ ಮೂವಿ ಬಜಾರ್, ಈವೆಂಟ್ ಬೈ ಶ್ರೇಯಸ್ ಮೀಡಿಯಾ. 25 ವರ್ಷದ ಸಮಾರಂಭವನ್ನು ಕೂಡ ಶ್ರೇಯಸ್ ಮೀಡಿಯಾ ಅವರು ತುಂಬ ಚೆನ್ನಾಗಿ ಮಾಡಿದರು. ಇದು ಅಷ್ಟೇ, ಇವತ್ತಿನ ಈ ಎಲ್ಲ ರೂಪುರೇಷೆಗಳಿಗೆ ಒಂದು ಆಕಾರವನ್ನು ಕೊಟ್ಟು ಅದಕ್ಕೆ ಒಂದು ಒಳ್ಳೆಯ ಅರ್ಥವನ್ನು ಕೊಟ್ಟಿದ್ದಾರೆ ಅವರು. ಅವರಿಗೆ ನಿಜವಾಗಲೂ ನಮ್ಮ ಸೂರಪ್ಪ ಬಾಬು ಹಾಗೂ ನಮ್ಮ ಕೋಟಿಗೊಬ್ಬ ಟೀಮ್ನಿಂದ ನಿಜವಾಗಲೂ ನಾವು ವಂದನೆಯನ್ನು ಸಲ್ಲಿಸ್ತೀವಿ. ಈಗ ನಮ್ಮ ಸೂಪರ್ ಸ್ಟಾರ್ ಉಪೇಂದ್ರ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅವರನ್ನ ಉಪೇಂದ್ರ ಸರ್ ನಾನು ಏನು ಹೇಳೋದು, ನೀವೇ ಮಾತಾಡೋದು. ನನಗೆ ಅವರಿಬ್ರು ಇದ್ದಿದ್ರೆ ಬಹಳ ಚೆನ್ನಾಗಿ ಮಾತಾಡ್ತಿದ್ದೆ. ಕಿಚ್ಚ ಅವರು ಆಮೇಲೆ ನಮ್ಮ ಬಾಬು ಅವರು. ಬಾಬು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಅಲ್ಲ, ಅವ್ರ ಜೊತೆಲಿ ಇದ್ರೆ ಈ ಸಂತೋಷ ಜೊತೆಲಿ ಹಂಚ್ಕೊಬೇಕು. ಬಹಳ ಸಂತೋಷ, ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಇಂಥ ಟೈಮಲ್ಲಿ ಒಂದು ಸೂಪರ್ ಡೂಪರ್ ಹಿಟ್ ಕೊಟ್ಟಿದ್ದೀರ ಇಬ್ಬರು ಸೇರಿ. ಏನಕ್ಕೆ ಇವರಿಬ್ಬರು ಕಡಿದೆ ಅಂದರೆ, ಕಿಚ್ಚ ಅವ್ರ ಸಿನಿಮಾ ಎಷ್ಟು ಕಿಚ್ಚಿರುತ್ತೆ ಅಂದರೆ, ಎಲ್ಲ ಬಂದು ಮಾತಾಡಲಿ, ನಾನು ಅಬ್ಸರ್ವ್ ಮಾಡಿದ್ದು ಒಂದೇ, ನೀವು ಬರೀ ಹೆಸರಲ್ಲಿ ಕಿಚ್ಚಿಟ್ಕೊಂಡಿಲ್ಲ, ನಿಮ್ಮ ಜೊತೆಲಿ ಮಾಡೋರಿಗೆಲ್ಲ ಕಿಚ್ಚಿಟ್ಬಿಡ್ತೀರ. ಎಲ್ಲರೂ ಆ ಸ್ಪಿರಿಟಲ್ಲಿ ಕೆಲಸ ಮಾಡ್ತಾರೆ, ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, ಲಿರಿಕ್ ರೈಟರ್ ಇರ್ಬೋದು, ಎಲ್ಲ ಬಿಟ್ಬಿಡಿ. ಈ ಪ್ರೊಡ್ಯೂಸರು
ನಾನು ಪಿಕ್ಚರ್ ಮಾಡ್ಬೇಕಾದ್ರೆ ಎರಡನೇ ಸತಿ ಒಂದು ಮನೆ ಸಣ್ಣ ಮನೆ ಬಾಡಿಗೆ ಮನೆ ಅಲ್ಲೊಂದು ಶಾಟ್ ಉಳ್ಕೊಂಡಿದೆ ವಾಪಸ್ ಹೋಗೋಣ ಅಂದ್ರೆ ಆಗಲ್ಲಮ್ಮ ಅಂತಿದ್ದವನು ಎರಡನೇ ಸತಿ ಬಾರಿನ ಕರ್ಕೊಂಡು ಹೋಗಿದ್ದೀರಾ ಅಂದ್ರೆ ನೀವು ಗ್ರೇಟ್ ಡೆವಲಪ್ಮೆಂಟ್ ಇದು ಅಂತ ಕೋಟಿಗೊಬ್ಬ ಈ ಕೋಟಿಗೊಬ್ಬನ ಜೊತೆ ಕೋಟಿಗೊಬ್ಬ ಪಿಕ್ಚರ್ ಮಾಡಿದ್ದೀರಾ ಮೂರನೇ ಸತಿ ಈ ಪಿಕ್ಚರ್ ಮಾಡ್ತಾ ಇದ್ದೀರಾ ಕಂಗ್ರ್ಯಾಚುಲೇಷನ್ಸ್ ಬಾಬು ಅವರೇ ನನ್ನ ಸಿನಿಮಾ ಇಂಡಸ್ಟ್ರಿಗೆ ಡೈರೆಕ್ಟರಾಗಿ ಇಂಟ್ರೊಡ್ಯೂಸ್ ಮಾಡಿದಂಥ ಮಹಾನುಭಾವ ನಾನು ಈ ಬ್ಯಾನರ್ ನೋಡಿದೆ ರಾಮ್ ಬಾಬು ಅಂತಿದೆ ನಿನ್ನ ಹೆಸರೇನು ಬಾಬು ಅಲ್ವಾ ರಾಮ್ ಯಾರು ಅಂದರೆ ನಾನು ರಾಮ್ ಸಂಬೆಯಪ್ಪ ಅಂತ ಇನ್ನೂ ಅವನ ಜೊತೆಲಿ ಇಟ್ಕೊಂಡಿದ್ದೇನೆ ಪರವಾಗಿಲ್ಲ ಗುಡ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಇಂಥ ಟೈಮಲ್ಲಿ ಕನ್ನಡ ಇಂಡಸ್ಟ್ರಿಗೆ ಬಹಳ ಬೇಕಾದಂಥ ಒಂದು ದೊಡ್ಡ ಹಿಟ್ ಕೊಟ್ಟು ಒಂದು ದೊಡ್ಡ ಒಂದು ದಾರಿ ಮಾಡಿಕೊಟ್ಟಿದ್ದೀರಿ ಎಲ್ಲರಿಗೂ ಥ್ಯಾಂಕ್ ಯು ನಾನು ಥ್ಯಾಂಕ್ಸ್ ಹೇಳ್ಬೇಕು ಇಡೀ ಇಂಡಸ್ಟ್ರಿ ಪರವಾಗಿ ಥ್ಯಾಂಕ್ಸ್ ಹೇಳ್ತೀನಿ ಈ ಒಂದು ಚಿತ್ರದಲ್ಲಿ ವರ್ಕ್ ಮಾಡಿರೋ ಎಲ್ಲ ಟೆಕ್ನಿಷಿಯನ್ಸು ಕಲಾವಿದರುಗಳಿಗೆ ಕಂಗ್ರ್ಯಾಚುಲೇಷನ್ಸ್ ಒಳ್ಳೆಯದಾಗಲಿ ಇನ್ನು 50 ದಿನ 100 ದಿನ ಓಡಲಿ ಆಮೇಲೆ ನೀವು ಒಂದು ಸ್ವಲ್ಪ ನೋಡಿ ಹೆಂಗೆ ಕೂತೀರಿ ಸ್ವಲ್ಪ ಸ್ವಲ್ಪ ಜ್ವರ ಗೆದ್ದು ಓ ಅನ್ಬೇಕು ತಾನೆ ಅನ್ನಿಸ್ಬೇಕು ತಾನೆ ನೀವು ಹಾಂ ನೋಡಿ ವಾಟ್ ಈಸ್ ದಿಸ್ ಕಮ್ ಆನ್ ಇಷ್ಟು ದೊಡ್ಡ ಹಿಟ್ ಕೊಟ್ಟರೆ ಪಿಕ್ಚರ್ಗೆ ಹೆಂಗೆ ಹಾಂ ಇದು ಹಿಂಗಿರ್ಬೇಕು ಕೋಟಿಗೊಬ್ಬ ಥಿಯೇಟ್ರಲ್ಲಿ ಹಂಗಿದೆ ಇಲ್ಲೇ ನಿಂಗಿದ್ದೀರ ನೀವು ಹಾಂ ಕರೆಕ್ಟ್ ತಾನೆ ಕರೆಕ್ಟ್ ಸೂಪರ್ ಥ್ಯಾಂಕ್ ಯು ವೆರಿ ಮಚ್ ಈಗ ಮುಂದಿನ ಮಾತು ಸುದ್ದಿ ಅವರು ನೀವು ಚೆನ್ನಾಗಿ ಕೇಳಿದ್ರಿ ಯಾಕೆ ಎಲ್ಲರೂ ಸೈಲೆಂಟ್ ಆಗಿ ಕೂತಿದ್ದಾರಂತ ಎಲ್ಲರೂ ಯಾಕೆ ಸೈಲೆಂಟ್ ಆಗಿದ್ದಾರೆ ಅಂದ್ರೆ ಒಬ್ಬ ರಿಟೈರ್ಡ್ ಆಂಕರ್ನ ಕರೆಸ್ಬಿಟ್ಟು ಒಂದು ಬಾ ಮಗನೇ ಇಷ್ಟು ಬೇಗ ನಾನು ಜನಗಳನ್ನ ನಿನ್ನ ಮರೆಯಕ್ಕೆ ಬಿಡಲ್ಲ ಅಂದ್ಬಿಟ್ಟು ಇಲ್ಲಿ ಕರೆಸಿದಾಗ ಈ ಸನ್ಮಾನ ಸಮಾರಂಭ ನಡೆಸೋ ರೀತಿ ನಡೆಸ್ತಾ ಇದ್ದಾರೆ ಒಬ್ಬೊಬ್ಬರಿಗೆ ಕರೆಸಿ ಯಾವಾಗ ನಿರ್ಮಾಪಕರಿಗೆ ಕಾಲೆಳೆದು ಅವನಿಗೂ ಅದೇನೋ ಚೆಕ್ಕು ಚೆಕ್ಕು ಅಂತಿದೆ ಏನು ಅರ್ಥ ಆಗ್ತಾ ಇಲ್ಲ ಸೊ ಬೇಸಿಕ್ ಅವ್ರಿಗೆಲ್ಲ ಪೇಮೆಂಟ್ ಸೆಟ್ಲ್ ಮಾಡಿದ್ದೀನಿ ಸರ್ ಯಾವ ಚೆಕ್ಕು ಇಲ್ಲ ಸರ್ ನನ್ನ ಹತ್ರ ಚೆಕ್ ಬುಕ್ಕೆ ಖಾಲಿ ಆಗೋಗ್ಬಿಟ್ಟಿದೆ ಎಲ್ಲೋ ಬೇಲಿ ಮೇಲೆ ಕೂತಿರೋ ಓದಿಕ್ಕೆ ತಾನು ಯಾಕೆ ಬಿಡ್ಕೋತಾ ಇದ್ದೀರಾ ನೀವಿರಿ ಸುಮ್ಮನೆ ಸೊ ಬೇಸಿಕ್ ಇದು ಸರ್ ಪ್ರಾಬ್ಲಮ್ ನೋಡಿ ಅವ್ರು ಬಂದಿರೋ ಗೆಟಪ್ಪಲ್ಲಿ ಎಲ್ಲರೂ ಸೇವೆಂಟ್ ಆಗ್ಬಿಟ್ರು ನೋಡಿ ಈಗ ಕೂಗ್ತಾ ನೋಡಿ ಕೂಗ್ರ ಪಾವನ್ಸಂದಿ ಜೋರಾಗೆ ಈ ಕಾರ್ಯಕ್ರಮದ ನಂತರ ಒಫಿಷಿಯಲ್ ಆಗಿ ಆಂಕರ್ ಇಂದ ಒಂದು ರಿಟೈರ್ಮೆಂಟ್ ನಾವೆಲ್ಲರೂ ಸೇರಿ ಕೊಡೋಣ ಮುಂದೆ ದಿನಗಳಲ್ಲಿ ನಮ್ಮ ಒಟ್ಟಿಗೆ ಮುಂದೆ ಕೂತ್ಕೊಂಡು ಚೆನ್ನಾಗಿ ನಗ್ನಾಗ್ತಾ ಇರಲಿ ಅಂತ ಆಶಿಸ್ತೀನಿ ಸರ್ ಥ್ಯಾಂಕ್ ಯು ಅರುಣ್ ಸಾಗರ್ ನಾನು ಉಪೇಶ್ ಸರ್ ಇಂದಾನೆ ಸ್ಟಾರ್ಟ್ ಮಾಡ್ತೀನಿ ಹಿ ಹ್ಯಾಸ್ ಆಲ್ವೇಸ್ ಇನ್ಸ್ಪೈರ್ಡ್ ಮೀ ಫಾರ್ ಇನ್ ಮೆನಿ ಮೆನಿ ವೇಸ್ ಟೆಕ್ನಿಕಲಿ ಇರ್ಬೋದು ಮಾತಲ್ಲಿರ್ಬೋದು ಸೊ ಇವತ್ತಿಗೆ ನೀವು ಹೇಳಿದ್ರೆ ಕಿಚ್ಚ ಹಬ್ಸಿದ್ದೀನಿ ಅಂತದ್ದು ಆ್ಯಕ್ಚುಲಿ ನೀನು ನನಗೆ ಹೆಚ್ಚಿದ ಅವಾಗ ಕಾಲೇಜ್ ದಿನಗಳಲ್ಲಿ ನಿಮ್ಮ ಹತ್ರ ಬರಬೇಕಾದ್ರೆ ಅದನ್ನು ನಾನು ಯಾವತ್ತೂ ಮರೆಯಲ್ಲ ಸೊ ಇವತ್ತಿಗೆ ನೀವು ನನಗೆ ಕೈ ಹಿಡ್ಕೊಂಡು ಇಲ್ಲಿ ಚಿತ್ರರಂಗದ ಪರವಾಗಿ ಥ್ಯಾಂಕ್ಸ್ ಅಂತ ಹೇಳಿದಾಗ ಸರ್ ದಿಸ್ ಅ ವೆರಿ ಬಿಗ್ ರಿವಾರ್ಡ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಪದೇ ಪದೇ ಕಾರ್ಯಕ್ರಮಕ್ಕೆ ನಾವು ಕರೆದಾಗಲ್ಲ ಕೊನೆಯ ಮೂಮೆಂಟೇ ಇರ್ಬೋದು ನಾವು ಕೆಲವರಿದ್ದಾರೆ ನೀವು ರವಿ ಸರ್ ಎಲ್ಲರೂ ಐ ಆಲ್ವೇಸ್ ವಿಲ್ ಥ್ಯಾಂಕ್ ಎವ್ರಿ ಟೈಮ್ ನೀವು ಬರ್ತೀವಿ ಥ್ಯಾಂಕ್ ಯು ಸರ್ ಸಿನಿಮಾ ವಿಚಾರಕ್ಕೆ ನಾನು ಕೆಲವರಿಗೆ ಮುಖ್ಯವಾಗಿ ಬಾಬು ಅವರಿವರು ಹೇಳ್ತಾ ಇದ್ರು ಇಲ್ಲಿ ಕಷ್ಟ ಅದು ಇದು ನನ್ನ ಪರವಾಗಿ ನಾನು ಕೊನೆ ಗಳಿಗೆಯಲ್ಲಿ ನಾನು ಕರೆ ಮಾಡಿ ನಾನು ಇದ್ದೀನಿ ಅಂತ ಹೇಳಬೇಕಾದ್ರೆ ಬಾಬು ಅವರೇ ಅದು ನಾನಲ್ಲ ನಾನು ಇಷ್ಟು ವರ್ಷ ಸಂಪಾದನೆ ಮಾಡಿರೋ ನನ್ನ ಸ್ನೇಹಿತರು ಚಿತ್ರರಂಗದಲ್ಲಿ ನನ್ನ ಜನ ನನ್ನ ಮಿತ್ರರು ನನ್ನ ಹಿರಿಯರು ಅದೇನೋ ಸಂಪಾದನೆ ಮಾಡಿದ್ದೀನಿ ಕರೆ ಮಾಡಿದ ತಕ್ಷಣ ಎಲ್ಲರೂ ನನಗೆ ಬೆನ್ನಲ್ಲಿ ಬಂದು ನಿಂತ್ಕೋತಾರೆ ಸೊ ಆ ಧೈರ್ಯದ ಮೇಲೆ ಅವ್ರ ಧೈರ್ಯದ ಮೇಲೆ ನಾನು ನಿಮಗೆ ಮಾತು ಕೊಟ್ಟನೆ ಹೊರತು ನನ್ನ ಹತ್ರ ಯಾವ ಶಕ್ತಿನೂ ಇಲ್ಲ ನಿಲ್ಲೋದಕ್ಕೆ ಸೊ ಅವರೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಆ್ಯಂಡ್ ಇದ್ದಿದೆ ಬಾಬು ಇವೆಲ್ಲ ಸುಮ್ಮನೆ ನಿಮ್ಮ ದಾಡಿ ಬೆಳ್ಳಿಗಾಗಿ ಇವತ್ತು ಡೈ ಮಾಡ್ಕೊಂಬಂದಿಲ್ಲ ನೀವು ಸೊ ಇರುತ್ತೆ ಅವೆಲ್ಲ ತಲೆ ಕೆಡಿಸ್ಕೋಬಾರ್ದು ಆಮೇಲೆ ಈ ವೇದಿಕೆಯಲ್ಲಿ ಆ ಮಾತೆ ಬೇಡ ಅಂತ ಸುದೀಪ್ ಎಲ್ರಿಗೂ ಗೊತ್ತು ಗ್ರೇಟ್ ಪರ್ಫಾರ್ಮರ್ ಅಂತ ಇವ್ರ ಜೊತೆಲಿ ಇದ್ದು ಇದ್ದು ಬಾಬುನು ಎಂತ ಪರ್ಫಾರ್ಮರ್ ಆಗಿದ್ದಾನೆ ಅಂದ್ರೆ ಮೊನ್ನೆ ಒಂದು ಆಕ್ಟಿಂಗ್ ಬಹಳ ಚೆನ್ನಾಗಿತ್ತು ಹಿಂಗಿದ್ಬಿಟ್ಟು ಎಲ್ಲರಿಗೂ ಕರಳು ಹಿಂಡು ಬಂದ್ಬಿಡ್ತಪ್ಪ ನಿಜವಾಗ್ಲು
ಅಲ್ಲ ನಿಮ್ಮನ್ನೇ ನಾವು ಡೈರೆಕ್ಟರ್ ಮಾಡಿರೋರು ನಮ್ಗೆ ಆಕ್ಟಿಂಗ್ ಹೇಳ್ಕೊಡ್ಬೇಕಾ ಸ್ವಾಮಿ ಹೇಳ್ಬೇಕಾ? ಅಲ್ಲ ನಾವು ಅವತ್ತು ಇದ್ದಿದ್ದೊಂದು ಟೆನ್ಷನ್ನು ಇದು ನಮಗೆ ಗೊತ್ತು. ಆ ಇದರಿಂದ ನನ್ನನ್ನು ಆಚೆ ತಂದಿದ್ದಕ್ಕೆ ನಾನು ಸುದೀಪ್ ಅವ್ರಿಗೆ ನನ್ನ ಒಂದು ಎಮೋಷನಲ್ಲಿ ಥ್ಯಾಂಕ್ಸ್ ಹೇಳಿದೆ. ಅದನ್ನು ನೀವು ಆಕ್ಟಿಂಗ್ ಅಂತಂದರೆ ನಾನು ಏನು ಮಾಡಲಿ? ಹಾಂ ಎಮೋಷನ್ ನಾನು ಒಪ್ಕೊಂತೀನಿ, ಕೈ ಹಿಂಗೆ ಅನ್ನೋದು ಎಮೋಷನ್, ಇದು ಸ್ವಲ್ಪ ಎಕ್ಸ್ಟ್ರಾ ಇದು. ಮಾತಾಡಲ್ಲ ಸರ್, ಮುಗಿಯೋವರೆಗೂ ಮತ್ತೆ ಮೈಕ್ ಇಸ್ಕೊಂಬರು. ಥ್ಯಾಂಕ್ಸ್. ಏನು ಪ್ರಾಬ್ಲಮ್, ಕೂತ್ಕೊಳ್ಳಿ ನೋಡಿ. ನಾನು ಮೊದಲನೇದಾಗಿ ನನ್ನ ಪ್ರತಿಯೊಬ್ಬರು ಕಲಾವಿದರು ಇವತ್ತಿಗೆ ಕೋಟಿಗೊಬ್ಬ ನೀವೇನು ಹೇಳ್ತಾ ಇದ್ರಿ, ನನಗೆ ಹಿಂದೆನೋ ಒಂದು ಇಂಟರ್ವ್ಯೂ ಹೇಳಿದ್ದೆ ನಾನು, ಒಂದು ಸಿನಿಮಾ ಚೆನ್ನಾಗಿದೆ ಅಂದರೆ ಅದೊಂದು ಅದ್ಭುತವಾದ ಪೇಂಟಿಂಗ್ ಅಂತ. ಒಂದು ಪೇಂಟಿಂಗ್ ಚೆನ್ನಾಗಿ ಬರಬೇಕಾದ್ರೆ ತುಂಬ ಕಲರ್ಸ್ ಬೇಕು ಅದರಲ್ಲಿ. ಸೊ ಐ ಆಮ್ ಜಸ್ಟ್ ಅ ಪಾರ್ಟ್ ಆಫ್ ದಟ್ ಪೇಂಟಿಂಗ್ ಆ್ಯಂಡ್ ಆಮ್ ಜಸ್ಟ್ ಒನ್ ಕಲರ್ ಇನ್ ದಟ್ ಪೇಂಟಿಂಗ್. ಸೊ ದರ್ ಆರ್ ಮೆನಿ ಗುಡ್ ಕಲರ್ಸ್ ವಿಚ್ ಮೇಡ್ ಕೋಟಿಗೊಬ್ಬ ತ್ರೀ. ಶಿವಕಾರ್ತಿಕ್ ಒಂದು ಪ್ಯಾಷನೆಟ್ ಹುಡುಗ, ಸತತ 3 ವರ್ಷಗಳ ಕಾಲ ಈ ಚಿತ್ರರಂಗದಲ್ಲಿ ಅವರು ಊರನ್ನ ಬಿಟ್ಟು ಇಲ್ಲಿದ್ದು ಒದ್ದಾಡಿ ಮಾಡಿದ್ದಕ್ಕೆ ಒಂದು ಚಿಕ್ಕದಾಗಿ ಒಂದು ಅಳಿಲು ಫಲ ಸಿಕ್ಕಿದೆ ಅಂತ ಅನ್ಕೋತೀನಿ. ಸೊ ಕಾರ್ತಿಕ್ ಆಲ್ ದ ಬೆಸ್ಟ್ ಅಂಡ್ ಕಂಗ್ರಾಚ್. ಆ್ಯಂಡ್ ಐ ಶುಡ್ ಥ್ಯಾಂಕ್ ಮಡೋನ, ಯು ಮೇಕ್ ಮಿ ಲುಕ್ ಗುಡ್ ಆನ್ ಸ್ಕ್ರೀನ್. ಆಲ್ರೈಟ್, ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆ ಪರ್ಟಿಕ್ಯುಲರ್ ಹಾಡು ಕೂಡ ಐ ಥಿಂಕ್ ಫಾರ್ ದಟ್ ಸಾಂಗ್ ವುಡ್ ಹ್ಯಾವ್ ಮೇಡ್ ಎನಿ ಸೆನ್ಸ್ ವಿತೌಟ್ ಯು ಪರ್ಫಾರ್ಮೆನ್ಸ್. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಭಿರಾಮಿಯವರೇ, ಎಸ್ ಕಾಂಬಿನೇಷನ್ ಸಿಕ್ಕಿಲ್ಲ ಯಾಕಂದರೆ ಹೊಟ್ಟೆ ಒಳಗಿದ್ದಲ್ಲ ನಾನು. ಸೊ ಎಸ್, ಬಟ್ ನಾನು ನಿಜವಾಗ್ಲೂ ಹೇಳಬೇಕು, ಆ ಫ್ಲ್ಯಾಶ್ ಬ್ಯಾಕ್ ಎಪಿಸೋಡ್ನ ಅಷ್ಟು ಅದ್ಭುತವಾಗಿ ಕ್ಯಾರಿ ಮಾಡಿದ್ದಕ್ಕೆ, ಒಂದು ಹೀರೋ ಥರ ನಿಂತು ನೀವು ಪರ್ಫಾರ್ಮೆನ್ಸ್ ಕೊಟ್ಟಿದ್ದಕ್ಕೆ ಆ ಒಂದು ಸ್ಪೇಸ್ ಫಿಲ್ಅಪ್ ಆಯಿತು. ಸೊ ಆ ಮಗುಗೂ ಒಂದು ಮೀನಿಂಗ್ ಕೊಡೋ ಹಾಗೆ ಮಾಡಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್. ಆಲ್ ಮೈ ಅದರ್ ಕೋಸ್ಟಾರ್ಸ್, ರವಿಶಂಕರ್ ಗೌಡ, ರವಿಶಂಕರ್ ಪ್ರತಿಯೊಬ್ಬರು, ಆ್ಯಂಡ್ ಆಶಿಕ ಇವತ್ತು ಇಲ್ಲಿಲ್ಲ, ಹುಷಾರಿಲ್ಲ ಅಂತಂದರು. ಅವರು ಆ ಒಂದು ಸಾಂಗಲ್ಲಿ ಅಗೇನ್ ಶಿ ಇಸ್ ಪರ್ಫಾರ್ಮ್ ಸೋ ವೆಲ್ ಆ್ಯಂಡ್ ಬಿಕಾಸ್ ಆಫ್ ಐ ಪರ್ಫಾರ್ಮ್ ವೆಲ್. ಸೊ ಐ ಗೆಸ್ ಐ ಶುಡ್ ಥ್ಯಾಂಕ್ ಹರ್ ಆಲ್ಸೋ ಫಾರ್ ದ್ಯಾಟ್. ನನ್ನ ಕೊರಿಯೋಗ್ರಫೇಸ್ ಆ್ಯಂಡ್ ಆಕಾಶನ್ನು ಎದುರಿಸುವ ಹಾಡು ವಿತೌಟ್ ಪ್ರದೀಪ್ ಆ್ಯಂಡ್ ಕೃಷ್ಣ ಅಗೇನ್ ಇಸ್ ಇನ್ಕಂಪ್ಲೀಟ್. ಸೊ ಪ್ರದೀಪ್ ಆ್ಯಂಡ್ ಕೃಷ್ಣ, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಬಂದಂಥ ನನ್ನ ವಿತರಕರ್ತರು ಪ್ರತಿಯೊಬ್ಬರಿಗೂ ನಾನು ಇವತ್ತಿಗೆ ಕೃತಜ್ಞತೆ ಹೇಳಲೇಬೇಕು, ಬಿಕಾಸ್ ಯು ಸ್ಟುಡ್ ಅಪ್. ಆ್ಯಂಡ್ ಕೋಟಿಗೊಬ್ಬ ತ್ರೀ ನನ್ನ ನಿರ್ದೇಶಕರು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನನ್ನ ಗೆಳೆಯ, ಸಂಗೀತ ನಿರ್ದೇಶಕ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಸ್ನೇಹಿತ ಸಹೋದರ ಅರ್ಜುನ್. ಅದು ನೀವು ಹೇಳ್ತೀರಾ ಪ್ರತಿ ಸತಿ ನಿಂತಾಗ ಇಲ್ಲಿ, ನನಗೆ ಹೇಳ್ತೀನಿ, ನನಗೆ ಯು ಗಿವ್ ಅ ಲಾಟ್ ಆಫ್ ಕ್ರೆಡಿಟ್ ಟು ಮೀ, ಬಟ್ ಐ ಥಿಂಕ್ ಯು ಮೇಕ್ ಮೀ ಲುಕ್ ಬ್ಯೂಟಿಫುಲ್ ಆ್ಯಸ್ ಅ ಹ್ಯೂಮನ್, ಆ್ಯಸ್ ಅನ್ ಆ್ಯಕ್ಟರ್. ಯುವರ್ ಚಾಯ್ಸ್, ನಿಮ್ಮ ಚಾಯ್ಸ್ ಆಫ್ ಮ್ಯೂಸ್ ಪ್ಲೀಸ್ ಇದ್ ವಿತ್ ಚಾಯ್ಸ್ ಆಫ್ ಮ್ಯೂಸಿಕ್ ಆ್ಯಂಡ್ ಎವ್ರಿಥಿಂಗ್ ಇವತ್ತಿಗೆ. ಎಸ್, ನೀವು 10 ವರ್ಷದ ಹಿಂದಿನ ಅರ್ಜುನ್ ಅಲ್ಲ, 10 ವರ್ಷದ ಮುಂದಿನ ಅರ್ಜುನ್ ಜನ್ಯ. ಹಾಗೆ ನೀವೇ ಒಂದು ಬ್ರ್ಯಾಂಡ್ ಆದಾಗ, ಇನ್ನು ಆ್ಯಕ್ಚುಲಿ ಶ್ಯಾಮ್ ಅವರು ಮಾತಾಡ್ತಾ ಹೇಳ್ತಾ ಇದ್ರು ಲೋಕಲ್ ಪ್ರತಿಭೆ ಅಂತ ಹೇಳಿದ್ರು ಶ್ಯಾಮ್. ಐ ರಿಯಲಿ ಅಪ್ರಿಷಿಯೇಟ್, ಬಟ್ ದಟ್ ಇಸ್ ನಾಟ್ ಲೋಕಲ್ ಸರ್, ದಟ್ ಇಸ್ ಅವರ್ ಪ್ರೈಡ್. ಐ ಥಿಂಕ್ ಅವ್ರನ್ನ ಇಟ್ಕೊಂಡು ಇನ್ಮೇಲೆ ಮಾಡಿ ನೀವು. ಇಷ್ಟು ದೂರ ಬಂದಮೇಲೆ ನಮಗೆ ನೀವೇ ಬ್ರ್ಯಾಂಡ್ ಆದಮೇಲೆ ಬ್ರ್ಯಾಂಡ್ಗಳು ಬೇಕಾಗಿಲ್ಲ, ಬ್ರ್ಯಾಂಡ್ನ ಕ್ರಿಯೇಟ್ ಮಾಡಿ ಅಂತ ಹೇಳ್ತಾ ಆಕಾಶನ ಎದುರಿಸುವ ನೀವು ಹಾಡಿದ್ದು ನಮ್ಮ ವ್ಯಾಸವರಲ್ವಾ? ಪ್ಲೀಸ್ ಸಿಟ್ ಡೌನ್ ಸರ್. ನಿಮ್ಮ ಆ ಟೋನೇ ಎಲ್ಲೋ ಇದೆ ಅದು ಆ್ಯಕ್ಚುಲಿ. ಸೊ ಇಟ್ಸ್ ಜಸ್ಟ್ ದಟ್ ಏನು ಆ ಸಾಂಗ್ ನಮ್ಮಿಂದ ನೀವು ಒಂದು ಆಪರ್ಚುನಿಟಿ ಅಂತ ಹೇಳಿದ್ರಿ. ಸೊ ನೋ ಸರ್, ಯು ಮೇಕ್ ಅಸ್ ಲುಕ್ ಗುಡ್ ಆ್ಯಂಡ್ ಅನುರಾಧ ಅವರು ಇವಾಗಿಂದಲ್ಲ ಅವಾಗಿಂದಲೂ ಹಾಡ್ತಾ ಇದ್ರಿ. ಸೊ ಎವ್ರಿ ಟೈಮ್ ವೆನ್ ಎವರ್ ಯುವರ್ ಸಾಂಗ್ ಯು ಹ್ಯಾವ್ ಡನ್ ಅ ಗ್ರೇಟ್ ಜಾಬ್ ಸ್ಕ್ರೀನ್ ಮೇಲೆ ಕೂಡ. ಥ್ಯಾಂಕ್ ಯು ಆಲ್ ಆಫ್ ಯು. ಅರ್ಜುನ್, ನಿಮ್ಮ ಆ ಸಂಗೀತದ ಹಿನ್ನೆಲೆ ಸಂಗೀತದ ಒಂದು ಆ ಇದಿಲ್ಲದೆ ಕೋಟಿಗೊಬ್ಬ ತ್ರೀ ಇಲ್ಲ, ಪ್ರತಿಯೊಂದು ಹೆಜ್ಜೆಯಲ್ಲಿ ಎತ್ತಿದ್ದೀರಾ ತಾವು ಆ ಸ್ಕ್ರೀನ್ ಮೇಲೆ. ಆ ಸಿನಿಮಾ ಬಂದಾಗ ಪ್ರತಿಯೊಬ್ಬರೂ ಪರದೆಯಲ್ಲಿ ಮುಂದೆ ನಿಂತ್ಕೊಂಡು ಅಷ್ಟೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂದರೆ ನಾವಲ್ಲ, ನೀವು ಅದಕ್ಕೆ ಕಾರಣಕರ್ತರು. ಸೊ ಥ್ಯಾಂಕ್ ಯು ವೆರಿ ಮಚ್ ಒನ್ಸ್ ಅಗೇನ್. ಆ್ಯಂಡ್ ರವಿಶಂಕರ್ ಎಲ್ಲ ಹೈದರಾಬಾದಲ್ಲಿದ್ದಾರೆ ಅಂದರು. ಅಫ್ಕೋರ್ಸ್ ಇವತ್ತಿಗೆ ಸಿನಿಮಾದಲ್ಲಿ
ಅದ್ಭುತವಾದ ನಟನೆ ಅವರು ಸೆಕೆಂಡ್ ಪಾರ್ಟಲ್ಲಿ ನೋಡೋಕೆ ಹೋದರೆ ಅವ್ರದ್ದು ಕ್ಯಾರೆಕ್ಟರ್ ಬೇರೆ ಇದೆ ಇದರಲ್ಲಿ ಆಲ್ಮೋಸ್ಟ್ ಒಂದು ಕಾಮಿಡಿನ ಅವ್ರ ಶೋಲ್ಡರ್ ಮೇಲೆ ಎತ್ಕೊಂಡು ಎಂಟರ್ಟೈನ್ ಮಾಡ್ತಾ ಇರೋ ಕ್ಯಾರೆಕ್ಟರ್ ಅಂದರೆ ಏಕೈಕ ಕ್ಯಾರೆಕ್ಟರ್ ಅದು ರವಿಶಂಕರ್ ಅವರು ಐ ಥಿಂಕ್ ವೇರ್ ಎವರ್ ಯು ಆರ್ ಥ್ಯಾಂಕ್ ಯು ಸರ್ ಫಾರ್ ಡೂಯಿಂಗ್ ಎ ಗುಡ್ ಜಾಬ್ ಇನ್ ಅ ಫಿಲ್ಮ್ ಆ್ಯಂಡ್ ತುಂಬ 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 ಥ್ಯಾಂಕ್ಸ್ ನಾನು ಹೇಳಬೇಕಾಗಿರೋದು ನನ್ನ ಹುಡುಗರಿಗೆ ನೀವು ಕರ್ನಾಟಕದ ಎಲ್ಲ ಕಡೆ ಹರಡಿದ್ದೀರಿ ಯಾರು ಎಲ್ಲ ಊರುಗಳಲ್ಲಿದ್ದೀರಿ ನನ್ನ ಸ್ನೇಹಿತರು ಒಂದು ದಿನ ಡಿಲೇ ಆದರೂ ಕೂಡ ಮತ್ತೆ ನಾನು ಹೇಳಬೇಕು ಅದೇ ಊರಲ್ಲಿ ಅದೇ ರಸ್ತೆಗಳಲ್ಲಿ ಚಿತ್ರಮಂದಿರದ ಮುಂದೆನೇ ನಿಂತು ಮನೆಗೆ ಹೋಗ್ದೇನೆ ಇನ್ನೂ ಸಂಭ್ರಮಿಸಿ ಎರಡನೇ ದಿನ ಬಂದರೂ ಕೂಡ ನೆಕ್ಸ್ಟ್ ಡೇ ರಿಲೀಸ್ ಆದರೂ ಕೂಡ ಏನೂ ಹೆಸಿಟೇಟ್ ಮಾಡಿದೆ ಎಲ್ಲರೂ ಹೇಳ್ತಾರೆ ರಾಮನೊಳಗೆ ಹೇಳಿದ ದಿವಸ ರಿಲೀಸ್ ಆಗಿಲ್ಲ ಅಂದರೆ ಮರ್ಯಾದೆ ಹೋಗುತ್ತೆ ಅವಮಾನ ಆಗುತ್ತೆ ಅಂತ ನನಗೆ ಕೇಳೋ ಪ್ರಕಾರ ಯಾವ ಮರ್ಯಾದೆ ಬದನೆಕಾಯಿ ಹೋಗಲ್ಲ ನಮ್ಮ ತಲೆ ಎತ್ತಿರೋದಕ್ಕೆ ನಾವು ಕಲಿಬೇಕಷ್ಟು ಮೂರನೇ ಅವನು ಯಾವ ನಮ್ಮ ಮರ್ಯಾದೆ ತೆಗಿಯೋದಕ್ಕೆ ಆಗುತ್ತೆ ಬಾಬು ಅವೆಲ್ಲ ಪರೀಕ್ಷೆಗಳು ಅದನ್ನೆಲ್ಲ ದಾಟ್ಕೊಂಡು ಹೋಗ್ಬೇಕು ನಾವು ಬಟ್ ಆ ನನ್ನ ಸ್ನೇಹಿತರ ಬಳಗಗಳಿಲ್ಲದೆ ಖಂಡಿತ ನಾನೇ ಇಲ್ಲ ಸೊ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇವತ್ತಿಗೆ ನಾನು ತಮಾಷೆ ಮಾಡಿದ್ದೆ ಅರುಣ್ ಸಾಗರ್ ವಿಚಾರದಲ್ಲಿ ಯಾಕಂದ್ರೆ ತುಂಬ ಕಾಲೆಳಿತಾರೆ ಎಲ್ಲರಿಗೂ ಅವ್ರು ಕಾಲೆಳಿಬೇಕಾದ್ರೆ ಬಹುಶಃ ಎದುರು ನಿಂತ್ಕೊಂಡು ಮಾತಾಡೋಕ್ಕೆ ಯಾರ ಕೈಲಿ ಆಗಲ್ಲ ಸೊ ಒಂದು ಸ್ವಲ್ಪ ಅವ್ರನ್ನ ಮ್ಯೂಟ್ ಮಾಡಬೇಕು ಅಂದ್ರೆ ರಿಟೈರ್ ಮಾಡಬೇಕಾಯ್ತು ನೋಡಿ ಎಷ್ಟು ಸೈಲೆಂಟ್ ಆಗಿ ನಿಂತ್ಕೊಂಡಿದ್ದಾರೆ ಈಗ ಸೊ ಇಲ್ಲ ಥ್ಯಾಂಕ್ ಯು ಅರುಣ್ ಸಾಗರ್ ನೀವು ಇನ್ನೊಂದು ಹೇಳಲೇಬೇಕು ಹೀ ಈಸ್ ದಿ ಆರ್ಟ್ ಡೈರೆಕ್ಟ್ ಅವ್ರ ಆರ್ಟ್ ನಮ್ಮ ಸೆಟ್ಸ್ ಎಲ್ಲ ಮಾಡಿದವರೇ ಆ್ಯಂಡ್ ಒನ್ ಆಫ್ ಅವರ್ ಪ್ರೈಡ್ ಆಫ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂದರೆ ತಪ್ಪಾಗಲ್ಲ ಬ್ಯೂಟಿಫುಲ್ ಕ್ರಿಯೇಟರ್ ವಿಜುವಲಿ ನಮ್ಮಲ್ಲಿ ಏನಾದರೂ ಒಂದು ನಿರ್ದೇಶಕರು ಏನಾದ್ರು ಅಂದ್ಕೊಂಡ್ರೆ ಅದನ್ನು ಮಾಡಬೇಕು ಅಂತಂದರೆ ಬೆನ್ನೆಲುಬಾಗಿ ನಿಲ್ಲುವಂಥ ಒಬ್ಬ ಟೆಕ್ನಿಷಿಯನ್ಸ್ ಅರುಣ್ ಥ್ಯಾಂಕ್ ಯು ಸೋ ಮಚ್ ಸೊ ಇಲ್ಲಿ ಸೇರಿರುವ ಎಲ್ಲ ಮಾಧ್ಯಮ ಮಿತ್ರರಿಗೂ ನಾವು ಕೃತಜ್ಞತೆಯಿಂದ ಹೇಳಲೇಬೇಕು ಯಾಕಂದರೆ ಕೋಟಿಗೊಬ್ಬ ಒಂದು ದಿವಸ ತಡವಾಗಿ ಬಂದಾಗ ನಾರ್ಮಲ್ ಏನಾಗುತ್ತೆ ನಾನಾ ರೀತಿ ಕಥೆಗಳನ್ನ ಕಟ್ಬೋದು ಏನು ಬೇಕಾದರೂ ಹೇಳ್ಬೋದು ಬಟ್ ಎಲ್ಲದನ್ನು ಪಾಸಿಟಿವ್ ಆಗಿ ಸೇರಿಸಿ ಮಾಡಿ ನಿಂತು ಚಿತ್ರವನ್ನು ದಡ ಸೇರಿಸೋದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಹಾಗೆ ನಮ್ಮ ಪೈರಸಿನ ಒಂದೊಂದೇ ಲಿಂಕ್ನ ಕಟ್ ಮಾಡಿಕೊಂಡು ನಮ್ಮನ್ನು ಸೇವ್ ಮಾಡಿದಂಥ ಗಿರೀಶ್ ಅವರಲ್ವಾ ಗಿರೀಶ್ ಸರ್ ಥ್ಯಾಂಕ್ ಯು ನಾನು ಗಿರೀಶ್ ಅವ್ರಿಗೆ ಇಂಟ್ರೊಡ್ಯೂಸ್ ಆಗಿರಲಿಲ್ಲ ಮುಂಚೆ ಇಲ್ಲಿ ಬರ್ತಿದ್ದಾಗೆ ಇಂಟ್ರೊಡ್ಯೂಸ್ ಮಾಡಿದ್ರು ಅವ್ರು ಯಾರು ಅಂತ ಹೇಳೋಕ್ಕಿಂತ ಮುಂಚೆ ನಾನು ಅಂದ್ಕೊಂಡೆ ಮಂಜು ನನಗೆ ಫಸ್ಟ್ ಆಫ್ ಆಲ್ ಒಂದು ಹೊಸ ಜಿಮ್ ಟ್ರೈನರ್ನ ಕರ್ಕೊಂಬಂದಿದ್ದಾರೆ ಅಂದ್ಕೊಂಡೆ ನನಗೆ ಇಷ್ಟು ಅರ್ಜೆಂಟ್ ಇರಲಿಲ್ವಲ್ಲ ಅನ್ನೋಷ್ಟೊಳಗೆ ಹೇಳಿದ್ರು ಆಮೇಲೆ ಸರ್ ಅದಕ್ಕೆ ನಿಮ್ಮ ಬಾಡಿ ಹೆಂಗಿದೆ ಸರ್ ನಮ್ಮ ಶತ್ರುಗಳನ್ನ ತೆಗೆದು ಗಟ್ಟಿಯಾಗ್ಬಿಟ್ಟಿದ್ದೀರಾ ನೀವು ಥ್ಯಾಂಕ್ ಯು ಅಂತ ಹೇಳಬೇಕು ಹಾಗೆ ಪೈರಸಿನ ಮೊಬೈಲ್ ಫೋನಲ್ಲಿ ನೋಡಿದಂಥ ಎಲ್ಲ ಅಭಿಮಾನಿಗಳು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಅಟ್ಲೀಸ್ಟ್ ಫೋನಲ್ಲ ನೋಡ್ತಾ ಇದ್ದೀರಲ್ಲ ಥಿಯೇಟ್ರಿಗೆ ಆವಾಗ ಬನ್ನಿ ಒಳ್ಳೆದಾಗುತ್ತೆ ಥ್ಯಾಂಕ್ ಯು ಆಲ್ ಇವತ್ತು ಕಾರ್ಯಕ್ರಮನ ಶ್ರೇಯಸ್ ಮೀಡಿಯಾ ರೈಟ್ ಶ್ರೇಯಸ್ ಮೀಡಿಯಾ ರೈಟ್ ಶ್ರೇಯಸ್ ಮೀಡಿಯಾವರೆಗೂ ಇದೆ ಥ್ಯಾಂಕ್ಸ್ ಹೇಳ್ತಾ ಇಲ್ಲಿ ಬಂದಿರುವಂಥ ನನ್ನ ಎಲ್ಲ ಚಿತ್ರರಂಗದ ಸ್ನೇಹಿತರಿಗೆ ಮಂಜು ಐ ವಿಲ್ ಆಲ್ವೇಸ್ ಲವ್ ಯು ಸೊ ಥ್ಯಾಂಕ್ಸ್ ಸಲಾಂ ಅವತ್ತು ಒಂದು ಕರೆಗೆ 3 ಗಂಟೆ ರಾತ್ರಿಗೆ ಬಂದಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಮುಂದೆ ಎಲ್ಲರಿಗೂ ನಮ್ಮ ಶಿವಕಾರ್ತಿಕ್ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಅ ವಂಡರ್ಫುಲ್ ಕರಿಯರ್ ಕನ್ನಡ ಚಿತ್ರರಂಗದಿಂದ ಹೆಸರು ಮಾಡಿದ್ರಿ ದಿಢೀರಂತೆ ಬೇರೆ ಭಾಷೆ ಓಡೋಗ್ಬೇಡಿ ಇನ್ನೂ ತುಂಬ ಜನ ಕಲಾವಿದರಿದ್ದಾರೆ ಎಲ್ಲ ಇದ್ರೆ ಎಲ್ಲ ನಿರ್ಮಾಪಕರಿಗೂ ಸಿನಿಮಾ ಮಾಡಿ ಒಳ್ಳೇದಾಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಇಲ್ಲ ನಾನು